ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಗುರುಬ್ರಹ್ಮ ಗುರುವಿಷ್ಣು ಗುರುದೇವೋ ಮಹೇಶ್ವರಃ ಗುರುಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀಗುರವೇ ನಮಃ. ಗುರವೇ ಸರ್ವಲೋಕಾನಾಂ ವಿಷಜೇ ಭವರೋಗಿನಾಂ ನಿಧಯೇ ಸರ್ವವಿದ್ಯಾನಾಂ ಶ್ರೀ ದಕ್ಷಿಣಾಮೂರ್ತಯೇ ನಮೋ ನಮಃ. ಜ್ಞಾನಾನಂದಮಯಂ ದೇವಂ ನಿರ್ಮಲಂ ಸ್ಫಟಿಕಾಕೃತಿಂ ಆಧಾರಂ ಸರ್ವವಿದ್ಯಾನಾಂ ಹಯಗ್ರೇವಮುಪಾಸ್ಮಹೇ. ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇದಸೇ ರಘುನಾಥಾಯ ನಾಥಾಯ ಸೀತಾಯ ಪತಯೇ ನಮಃ. ಜಗತ ಪಿತರಂ ವಂದೇ ಪಾರ್ವತಿ ಪರಮೇಶ್ವರೌ. ಪ್ರತಿನಿತ್ಯದ ಕಾರ್ಯಕ್ರಮದಂತೆ ಮೊದಲನೇದಾಗಿ ನನ್ನ ಅಜ್ಜಿ ತಾತರವರನ್ನು ಸಂಪೂರ್ಣವಾಗಿ ಶ್ರದ್ಧಾಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡ್ತಾ ನನ್ನ ಗುರುಸ್ಥಾನದಲ್ಲಿರ್ತಕ್ಕಂಥ ನನ್ನ ತಂದೆಯವರಾಗಿರ್ತಕ್ಕಂಥ ಆನಂದ್ ಗುರುಜಿರವರ ಪಾದರವಿಂದಗಳಿಗೆ ನಮಸ್ಕಾರವನ್ನು ಮಾಡ್ತಾ ಮತ್ತು ನನ್ನ ಮಾತೃಶ್ರೀವರನ್ನು ಕೂಡ ಸಂಪೂರ್ಣವಾಗಿ ಶ್ರದ್ಧಾಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡ್ತಾ ಬಹಳ ವಿಶೇಷವಾಗಿ ಭಾನುವಾರ ಭೀಮನ ಅಮಾವಾಸ್ಯೆಯ ವಿಶೇಷ ಮಹರ್ಷಿವಾಣಿ ಕಾರ್ಯಕ್ರಮಕ್ಕೆ ತಮ್ಮನ್ನೆಲ್ಲರನ್ನು ಕೂಡ ಆತ್ಮೀಯವಾಗಿ ಸ್ವಾಗತ ಸುಸ್ವಾಗತ. ಇವತ್ತಿನ ದಿವಸದ ಈ ಒಂದು ಕಾರ್ಯಕ್ರಮ ಬಹಳ ಅದ್ಭುತವಾಗಿರತಕ್ಕಂಥದ್ದು, ಅದರಲ್ಲೂ ಭಾನುವಾರ ಭೀಮನ ಅಮಾವಾಸ್ಯೆಯ ವಿಶೇಷ ಮಹರ್ಷಿವಾಣಿ ಕಾರ್ಯಕ್ರಮವನ್ನು ಬಹಳ ಪ್ರೀತಿಯಿಂದ ಪ್ರಾರಂಭವನ್ನು ಮಾಡೋಣ. ಕೋಪವರ್ಡ್ ಬೈ ಮಾಲ್ಗುಡಿ ಫಿಲ್ಟರ್ ಕಾಫಿ. ಪ್ರತಿನಿತ್ಯ ಪ್ರತಿಯೊಂದು ಮನೆಯ ಮುಂಜಾನೆ ಶುಭೋದಯ ಸಾಂಪ್ರದಾಯಿಕವಾಗಿ ಪ್ರಾರಂಭವಾಗಲು ಬಳಸಿ ಕಾಂಟಿನೆಂಟಲ್ ಮಾಲ್ಗುಡಿ ಫಿಲ್ಟರ್ ಕಾಫಿ. ಸ್ಪೆಷಲ್ ಪಾರ್ಟ್ನರ್ಸ್ ಅಮೃತ ಬಿಂದು. ಹೊಟ್ಟೆ ಉರಿ, ಗ್ಯಾಸ್ಟ್ರಿಕ್ಕು, ಅಸಿಡಿಟಿ, ಅಲ್ಸರು, ಹೊಟ್ಟೆಗೆ ಸಂಬಂಧಪಟ್ಟಿರ್ತಕ್ಕಂಥ ಏನೊಂದು ಸಮಸ್ಯೆ ಆದ್ರೂ ಕೂಡ ರಾಮಬಾಣದಂತೆ ಕೆಲಸ ಮಾಡುತ್ತೆ ಅಮೃತ ಬಿಂದು. ಅದರಲ್ಲೂ ಇತ್ತೀಚಿನ ದಿನಮಾನಗಳಲ್ಲಿ ಹರಿದಾಡ್ತಾ ಇರತಕ್ಕಂಥ ಎಲ್ಲ ರೀತಿ ಇರತಕ್ಕಂಥ ಸಾಂಕ್ರಾಮಿಕ ರೋಗಗಳಿಂದ ಪಾರಾಗಲು ಮತ್ತು ದೇಹದಲ್ಲಿರ್ತಕ್ಕಂಥ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸಿಕೊಳ್ಳಲು ತಪ್ಪದೇ ಬಳಸಿ ಅಮೃತ ಬಿಂದು. ಅತಿ ಕಿರಿಯ ವಯಸ್ಸಿನಿಂದ ಹಿರಿಯ ವಯಸ್ಸಿನವರೆಗೂ ಕೂಡ ಸಾಕಷ್ಟು ಜನ ಈ ಸಕ್ಕರೆ ಕಾಯಿಲೆಯ ಸಮಸ್ಯೆಯಲ್ಲಿ ನರಳ್ತಾನೆ ಇರ್ತಾರೆ. ಕೈಕಾಲುಗಳು ಉರಿ ಬರ್ತಕ್ಕಂಥದ್ದಾಗಲಿ, ಜಾಯಿಂಟ್ ಸ್ಪೇನ್ ಬರ್ತಕ್ಕಂಥದ್ದಾಗಲಿ, ಅತಿಯಾದ ದಾಹ, ಆಯಾಸ, ಇದೆಲ್ಲವೂ ಕೂಡ ಈ ಸಕ್ಕರೆ ಕಾಯಿಲೆಯ ಅಡಿ ಬರ್ತಕ್ಕಂಥ ಸಮಸ್ಯೆಗಳು ಅಂತಲೇ ಹೇಳ್ಬೋದು. ಇಂತಹ ಸಮಸ್ಯೆಗಳಿಗೆ ದೇಹಕ್ಕೆ ಕಿಂಚಿತ್ತೂ ಕೂಡ ಸೈಡ್ ಎಫೆಕ್ಟ್ಸ್ ಇಲ್ಲದಿರ ರಾಮಬಾಣದಂತೆ ಕೆಲಸ ಮಾಡತಕ್ಕಂಥ ಅಪ್ಪಟ ಆಯುರ್ವೇದದ ಔಷಧಿ ಅಂತಂದರೆ ಅದು ನಮ್ಮ ಮಧುಮೇಹ ನಿವಾರಣ್ ಎನ್ ಅಂತಲೇ ಹೇಳ್ಬೋದು. ಅದರಲ್ಲೂ ಈಗ ಮಾತ್ರೆಯ ರೂಪದಲ್ಲೂ ಕೂಡ ಲಭ್ಯವಿರತಕ್ಕಂಥದ್ದಿದೆ. ಚಿಕ್ಕ ವಯಸ್ಸಿನಿಂದ ದೊಡ್ಡ ವಯಸ್ಸಿನವರೆಗೂ ಕೂಡ ಎಲ್ರಿಗೂ ಕೂಡ ಊಟ ತಿಂಡಿ ಉಪಚಾರ ಅಂತಂದರೆ ಖುಷಿ ಸಂತೋಷ, ಜೊತೆಗೆ ಗ್ಯಾಸ್ಟ್ರಿಕ್ಕಿನ ಸಮಸ್ಯೆನೂ ಕೂಡ ಹೌದು. ಮಧುಮೇಹಿಗಳು, ಸಕ್ಕರೆ ಕಾಯಿಲೆಯ ಸಮಸ್ಯೆ ಇರತಕ್ಕಂಥವ್ರು ಗ್ಯಾಸ್ಟ್ರಿಕ್ಕಿನ ಸಮಸ್ಯೆಗೆ ಏನೊಂದು ಔಷಧಿಯನ್ನು ತೆಗೆದುಕೊಳ್ಬೇಕಾದ್ರೂ ಕೂಡ ನಾನಾ ಬಾರಿ ಆಲೋಚನೆಗಳನ್ನು ಮಾಡಲೇಬೇಕು. ಆದರೆ ಇನ್ನು ಮುಂದಿನ ದಿನಮಾನಗಳಲ್ಲಿ ಯಾವುದೇ ರೀತಿ ಭಯ ಎಂಬತಕ್ಕಂಥದ್ದು ಬೇಡ. ನಿರ್ಭಯವಾಗಿ ಸ್ವೀಕರಿಸಬಹುದಾಗಿರತಕ್ಕಂಥ ಅಪ್ಪಟ ಆಯುರ್ವೇದದ ಔಷಧಿ ಗ್ಯಾಸ್ಟ್ರಿಕ್ಕಿನ ಸಮಸ್ಯೆಗೆ ಅಂತಂದರೆ ಅದು ನಮ್ಮ ಗ್ಯಾಸ್ಟ್ರೋಜೀವನ್ ಅಂತಲೇ ಹೇಳ್ಬೋದು. ನಿಮ್ಮ ವಾಸ್ತುಗೃಹದ ಸಮೀಪ ಇರತಕ್ಕಂಥ ಎಲ್ಲ ಮೆಡಿಕಲ್ ಸ್ಟೋರ್ನಲ್ಲೂ ಕೂಡ A&J ಹೆಲ್ತ್ ಕೇರ್ಗೆ ಸಂಬಂಧಪಟ್ಟಿರತಕ್ಕಂಥ ಎಲ್ಲ ಆಯುರ್ವೇದಿಕ್ ಉತ್ಪನ್ನಗಳು ಕೂಡ ಲಭ್ಯವಿದೆ. ಹಾಗಾಗಿ ಒಮ್ಮೆ ತಪ್ಪದೇ ಸ್ವೀಕರಿಸಿ. ಮತ್ತು ಎನ್ಸ್ಪೋ ಪಾರ್ಕ್ಸ್, ಎನ್ಸ್ಪೋ ಬಾಂಟಿಯ ಜೂಬ್ಲಿ ಪಾರ್ಕ್. ಬಡವನಾಗಲಿ ಶ್ರೀಮಂತನಾಗಲಿ ಪ್ರತಿಯೊಬ್ಬರಿಗೂ ಕೂಡ ಈ ಕನಸಿನ ಮನೆ ಎಂಬತಕ್ಕಂಥದ್ದು ಎಲ್ರಿಗೂ ಇದ್ದೇ ಇರುತ್ತೆ. ಆದರೆ ಶ್ರೀಮಂತನು ಆ ಒಂದು ಕನಸಿನ ಮನೆಯನ್ನು ನನಸನ್ನು ಮಾಡ್ಕೊಂಡ್ಬಿಡ್ತಾನೆ, ಬಡವ ಕನಸಿನ ಮನೆಯನ್ನು ಹಾಗೆ ಕನಸು ಹಾಗೆ ಉಳಿಸ್ಕೊಂಡ್ಬಿಡ್ತಾರೆ. ಆದರೆ ಶೇಖರ್ ಡೆವಲಪರ್ಸ್ರವರ ಎನ್ಸ್ಪೋ ಪಾರ್ಕ್ಸ್, ಎನ್ಸ್ಪೋ ಬಾಂಟಿಯ ಜೂಬ್ಲಿ ಪಾರ್ಕ್ನಲ್ಲಿ 50ಕ್ಕೂ ಹೆಚ್ಚು ಎಕರೆ ಕೋಲಾರದಲ್ಲಿ 50ಕ್ಕೂ ಹೆಚ್ಚು ಎಕರೆ ಸಾನ್ನಿಧ್ಯದಲ್ಲಿ ವಿಶೇಷವಾಗಿರ್ತಕ್ಕಂಥ ವಾಸ್ತುಘರಗಳ ನಿರ್ಮಾಣ ಆಗ್ತಾ ಇದೆ. ಅದು ಬಡವನಿಗೋಸ್ಕರ ಅಂತಲೇ ಹೇಳ್ಬೋದು. ಯಾಕೆ ಅಂತಂದರೆ ಕೇವಲ 16,90,000 ಪ್ರಾರಂಭ ಆಗ್ತಾ ಇರತಕ್ಕಂಥ ಇವರ ವಾಸ್ತುಗೃಹಗಳು ಫುಲ್ಲಿ ಫರ್ನಿಶ್ಡ್ ಮತ್ತು ವರ್ಲ್ಡ್ ಕ್ಲಾಸ್ ಅಮ್ಯುನಿಟೀಸ್ ಇರತಕ್ಕಂಥದ್ದಿದೆ. 16,90,000 ಎಲ್ಲೋ ಒಂದು ಕಡೆ ಭಾರವಾದಲ್ಲಿ ನಿಮಗೊಂದು ಫೈನಾನ್ಷಿಯಲ್ ಬ್ಯಾಕಪ್ಪನ್ನು ಕೂಡ ಕೊಡ್ತಾ ಇದ್ದಾರೆ ಶೇಖರ್ ಡೆವಲಪರ್ಸ್ರವರು. 0% EMI, 1% ಸ್ಕೀಮ್ನೊಂದಿಗೆ. ಅಂತಂದರೆ ತಿಂಗಳಿಗೆ 1%ನಷ್ಟು ಹಣವನ್ನು ತಾವು ಪಾವತಿಸಿದ್ರೆ ಆದರೆ ಫುಲ್ಲಿ ಫರ್ನಿಶ್ಡ್ ಮತ್ತು ವರ್ಲ್ಡ್ ಕ್ಲಾಸ್ ಅಮ್ಯುನಿಟೀಸ್ ಇರತಕ್ಕಂಥ ವಾಸ್ತುಗೃಹವನ್ನು ತಮ್ಮದಾಗಿಸ್ಕೊಳ್ಬೋದು. ಮತ್ತು ಆಷಾಢ ಆಫರ್ ಅಂಥೇಳಿ 140ಕ್ಕೂ ಹೆಚ್ಚು ಕ್ಲಬ್ಗಳಲ್ಲಿ ಲೈಫ್ ಟೈಮ್ ಮೆಂಬರ್ಶಿಪ್ಪನ್ನು ಕೂಡ ಕೊಡ್ತಾ ಇದ್ದಾರೆ, ಅದು ಅಕ್ರಾಸ್ ಇಂಡಿಯಾ ಭಾರತದಾದ್ಯಂತ. ಮತ್ತು ಸ್ಪಾಟ್ ಬುಕ್ಕಿಂಗ್ ಮಾಡ್ತಕ್ಕಂಥವ್ರಿಗೆ 10 ಗ್ರಾಮ್ ಬಂಗಾರವನ್ನು ಕೂಡ ಉಚಿತವಾಗಿ ಕೊಡ್ತಾ ಇದ್ದಾರೆ. ಇದು ಭಾಗ್ಯ, ಇದು ಭಾಗ್ಯ, ಇದು ಭಾಗ್ಯವಯ್ಯ. ಇದರ ಬಗ್ಗೆ ಮತ್ತಷ್ಟು ಮಾಹಿತಿಗಾಗಿ ತಾವು ದಯಮಾಡಿ ಸಂಪರ್ಕಿಸಿ 8095363636 8095363636. ಮತ್ತು ಇವರ ವೆಬ್ಸೈಟ್ ಕೂಡ ಇದೆ, www.inspoparks.com ಅಂಥೇಳಿ. ಇದಕ್ಕೆ ಒಮ್ಮೆ ತಪ್ಪದೇ ಭೇಟಿ ನೀಡಿ. ಮತ್ತು ಶ್ರೀಕೃಷ್ಣ ಹಳ್ಳಿಯ ಶುದ್ಧ ತುಪ್ಪ, ಇದೀಗ 0.5 ಲೀಟರ್ ಪೌಚ್ನೊಂದಿಗೆ 150 ರೂಪಾಯಿ ಒಂದು ಕಂಟೈನರನ್ನು ಕೂಡ ಉಚಿತವಾಗಿ ಕೊಡ್ತಾ ಇದ್ದಾರೆ, ಒಮ್ಮೆ ತಪ್ಪದೇ ಖರೀದಿಸಿ. ಮತ್ತು ಸಾಯಿ ಶುಭ್ ಟೂರ್ಸ್, ಭಾರತದಲ್ಲಿರ್ತಕ್ಕಂಥ ಅನೇಕ ಪುಣ್ಯಕ್ಷೇತ್ರಗಳಿಗೆ, ತೀರ್ಥಕ್ಷೇತ್ರಗಳಿಗೆ ವಿಶೇಷವಾಗಿರ್ತಕ್ಕಂಥ ದರ್ಶನದ ವ್ಯವಸ್ಥೆ ಜೊತೆಗೆ ಒಂದು ಟೂರಿಸಂ ಪ್ಯಾಕೇಜನ್ನು ಇವರು ನೀಡ್ತಾ ಇದ್ದಾರೆ.
ಪುರಿ ಜಗನ್ನಾಥ್, ಕಾಶಿ, ಗಯಾ, ವಾರಣಾಸಿ, ಶಿರಡಿ ಇನ್ನಿತ್ಯಾದಿ ಕ್ಷೇತ್ರಗಳಲ್ಲಿ ಬಹಳ ವಿಶೇಷವಾಗಿರತಕ್ಕಂಥ ದರ್ಶನದ ವ್ಯವಸ್ಥೆಯನ್ನು ಸಾಯಿ ಶುಭ್ ಟೂರ್ಸ್ ಅವರು ಮಾಡ್ತಾ ಇದ್ದಾರೆ. ಇವರ ಶಾಖೆಗಳು ಮಲ್ಲೇಶ್ವರಂ ಮತ್ತು ಯಲಹಂಕ. ಇನ್ನು ಬಹಳ ವಿಶೇಷವಾಗಿ ಇವತ್ತಿನ ದಿವಸ ಭಾನುವಾರ, ಭೀಮನ ಅಮಾವಾಸ್ಯೆ, ಆಷಾಢ ಮಾಸದ ಕಡೆಯ ದಿನ. ಸಾಕಷ್ಟು ವಿಚಾರಗಳಿದ್ದಾವೆ ತಮ್ಮೆಲ್ಲರ ಮನಸ್ಸಲ್ಲೂ. ಅಂದ್ಕೊಳ್ಳಿರ್ಬೋದು, ಯಾವಾಗಲೂ ಶ್ರೀನಿವಾಸ ಗುರುಜಿಲವರು ಭಾನುವಾರದ ಕಾರ್ಯಕ್ರಮ ಅಂತಂದರೆ ಆ ಕಡೆ ಕೂತ್ಕೊಳ್ತಾ ಇದ್ರಲ್ಲ, ಇವತ್ತೇನೋ ಯಥಾಸ್ಥಿತಿ ಪ್ರತಿನಿತ್ಯದ ಕಾರ್ಯಕ್ರಮದಲ್ಲಿ ಕೂತ್ಕೊಳ್ಳೋ ಹಾಗೆ ಕೂತ್ಕೊಂಡಿದ್ದಾರೆ ಅಂಥೇಳಿ. ವಿಚಾರಧಾರೆ ಸಾಕಷ್ಟು ಇದೆ. ಇವತ್ತಿನ ದಿವಸ ಬಹಳ ವಿಶೇಷವಾಗಿ ಭೀಮನ ಅಮಾವಾಸ್ಯೆ. ಇಂದಿನ ಭಾಗದಲ್ಲಿ ಕಾರ್ಯಕ್ರಮದಲ್ಲಿ ತಿಳಿಸ್ತಾ ಇದೆ ಏನಪ್ಪ ವಿಶೇಷವಾಗಿರ್ತಕ್ಕಂಥ ಅತಿಥಿಗಳ ಆಗಮನ ಆಗಿದೆ ಅಂಥೇಳಿ. ಇವರು ಅತಿಥಿ ಅನ್ನೋದಕ್ಕಿಂತ ಈ ಒಂದು ಮಹರ್ಷಿವಾಣಿ ಕಾರ್ಯಕ್ರಮದ ಮುಖ್ಯ ಸಿಬ್ಬಂದಿ ಮತ್ತು ಮೇರು ಪರ್ವತ ಅಂತಲೇ ಹೇಳ್ಬೋದು. ಇಷ್ಟೆಲ್ಲ ಹೇಳಿದ ಮೇಲೆ ತಮ್ಮೆಲ್ರಿಗೂ ಕೂಡ ಗೊತ್ತಿರತಕ್ಕಂಥದ್ದು, ಅವರ ಜೊತೆಗೆ ಮತ್ತಿಷ್ಟು ಜನ ಅತಿಥಿಗಳ ಆಗಮನ ಆಗಿದೆ. ಮೊದಲನೇದಾಗಿ ಎಲ್ಲರನ್ನೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಸ್ವಾಗತಿಸೋದ್ರ ಜೊತೆಗೆ ಭೀಮನ ಅಮಾವಾಸ್ಯೆಯ ಹಬ್ಬದ ಶುಭಾಶಯಗಳನ್ನು ಮೊದಲನೇದಾಗಿ ನಾನು ತಮ್ಮೆಲ್ರಿಗೂ ಕೂಡ ತಿಳಿಸ್ತಾ ಇದ್ದೇನೆ. ಮಹರ್ಷಿವಾಣಿ ಕಾರ್ಯಕ್ರಮದ ಸಮಸ್ತ ವೀಕ್ಷಕ ಪ್ರಭುಗಳು ತಮ್ಮೆಲ್ರಿಗೂ ಕೂಡ ಗಿರಿಜಾ ಶಂಕರರ ಸಂಪೂರ್ಣ ಕೃಪಾಶೀರ್ವಾದ ಸದಾಕಾಲ ಇರಲಿ ಅಂತ ನಾನು ಕೂಡ ಭಗವಂತನಲ್ಲಿ ಪ್ರಾರ್ಥನೆಯನ್ನು ಮಾಡ್ತೇನೆ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಈಗ ನಮ್ಮ ಪ್ರೀತಿಯ ಗುರುಗಳನ್ನು, ಮಹರ್ಷಿವಾಣಿ ಕಾರ್ಯಕ್ರಮದ ಮೇರು ಪರ್ವತವನ್ನು ನಾವು ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಕ್ಕಂಥ ಸಮಯ. ಶ್ರೀಯುತರು ಸಾಮುದ್ರಿಕ ಶಿರೋಮಣಿ, ಸ್ವರ ಸರ್ವಜ್ಞ, ದರ್ಪಣಾಂಜನ, ಚಕ್ಷುರ್ಮತಿ ವಿದ್ಯಾ ನಿಪುಣ, ಶ್ರೀ ವಿದ್ಯೋಪಾಸ್ಕರತ್ನ, ಅಥರ್ವಣ ಪರಿಹಾರ ಪ್ರವೀಣರು ಮತ್ತು ವನಸಿರಿ ಆಯುರ್ವೇದ ರತ್ನರು, ನಮ್ಮ ನಿಮ್ಮೆಲ್ಲರ ಪ್ರೀತಿಯ ಅಚ್ಚುಮೆಚ್ಚಿನ ಮಹರ್ಷಿ ಮಂದಿರ, ಬ್ರಹ್ಮಋಷಿ ಆನಂದ ಸಿದ್ಧಪೀಠಂನ ಸಂಸ್ಥಾಪಕರು, ಖ್ಯಾತ ಜ್ಯೋತಿಷಿಗಳು ಶ್ರೀ 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 ಡಾಕ್ಟರ್ ಮಹರ್ಷಿ ಆನಂದ್ ಗುರುಜಿಯವರನ್ನು, ನನ್ನ ತಂದೆಯವರನ್ನು ಪ್ರೀತಿಪೂರ್ವಕವಾಗಿ, ಭಕ್ತಿಪೂರ್ವಕವಾಗಿ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಗುರುಗಳೇ, ಕಾರ್ಯಕ್ರಮಕ್ಕೆ ಸ್ವಾಗತ, ಸುಸ್ವಾಗತ. ಭಾನುವಾರದ ಕಾರ್ಯಕ್ರಮಕ್ಕೆ ನಿಮಗೆ ಬಹಳ ವಿಶೇಷವಾಗಿರ್ತಕ್ಕಂಥ ಸ್ವಾಗತ. ನೀವು ಇಷ್ಟುದ್ದ ಹೇಳುವಾಗಲೇ ಗುರುಗಳೇ ನನಗೆ ಅರ್ಥ ಆಯಿತು. ಹಾಂ, ಆದರೆ ಒಂದು ಸಂತೋಷ ಏನಂದರೆ ಭಾನುವಾರದ ಕಾರ್ಯಕ್ರಮದಲ್ಲೂ ನಾನು ಕಳಿಸ್ಕೊಳ್ತಾ ಇದ್ದೀನಲ್ಲ, ಸದ್ಯ ಆ ಅವಕಾಶ ನಾನು ಕೊಟ್ಟಿದ್ದೀರ. ಅಯ್ಯೋ ಇಲ್ಲ ಗುರುಗಳೇ, ಇದು ನೀವು ಕೊಟ್ಟಿರೋ ಭಿಕ್ಷೆ ಇದು. ಯಾಕೆಂದರೆ ಗಿರಿಜಾಶಂಕರರ ವಿಶೇಷವಾಗಿರ್ತಕ್ಕಂಥ ಆರಾಧನಾ ಮಹೋತ್ಸವಕ್ಕೆ ಇವತ್ತು ಶ್ರೀಕ್ಷೇತ್ರ ಘಾಟಿ ಸುಬ್ರಹ್ಮಣ್ಯ ಕ್ಷೇತ್ರದ ಪ್ರಧಾನ ಅರ್ಚಕರಾಗಿರ್ತಕ್ಕಂಥ ಗುರುರಾಜ್ ಶರ್ಮಾರವರ ದಂಪತಿಗಳ ಸಮೇತ, ಜೊತೆಗೆ ಅವರ ಸುಪುತ್ರ ಮತ್ತು ಅವರ ಸೊಸೆ, ಒಂದು ಕಡೆ ಅವರ ಸೊಸೆ, ಇನ್ನೊಂದು ಕಡೆ ನನ್ನ ಚಿಕ್ಕ ಮಗಳು, ಚಿಕ್ಕ ಮಗಳಾಗಿ ಸೊಸೆಯಾಗಿ ಮನುಷ್ಯ ಸಹಿತ ಆಗಮನ, ಭೀಮನ ಅಮಾವಾಸ್ಯೆಯ ವಿಶೇಷ. ಇನ್ನು ಎರಡನೇದು, ಈ ಮಾಧ್ಯಮದ 11 ವರ್ಷದ ಈ ಕಾರ್ಯಕ್ರಮದಲ್ಲಿ ಎಲ್ಲಿಂದೆಲ್ಲೋದರೂ ನನ್ನ ಹಿಂದೆ ನನ್ನ ಪರಿವಾರ, ನನ್ನ ಸಂಸಾರ ಇದ್ದಿದ್ದೆ. ಆದರೆ ಈ ಒಂದು ಸಾನ್ನಿಧ್ಯದಲ್ಲಿ ನನ್ನ ಸಂಸಾರ, ನನ್ನ ಅರ್ಧಾಂಗಿಯನ್ನು ಇಲ್ಲಿ ನಾನು ಈ ಒಂದು ಅನುಷ್ಠಾನಕ್ಕೆ, ಅಂದರೆ ಭೀಮನ ಅಮಾವಾಸ್ಯೆ, ನೀವೆಲ್ಲ ನಿಮ್ಮ ಮನೆಯಲ್ಲಿ ನಿಮ್ಮ ಗಂಡಂದ್ರೆ ಪೂಜೆ ಮಾಡ್ತಿರಲಿಲ್ಲ, ಗಂಡನ ಪೂಜೆ ಮಾಡಲಿಕ್ಕೆ ಈಗಾಗಲೇ ಬಕೀಟಲ್ಲಿ ನೀರೋ ಅಥವಾ ಚೊಂಬಲ್ಲಿ ನೀರೋ, ಯಾಕೆ ಅಂದರೆ ಹಿಂದಲೇ ಒಂದು ಟ್ಯಾಕ್ಸ್ ರೆಡಿ ಆಗಿರಬೇಕಲ್ಲ, ಆ ಟ್ಯಾಕ್ಸ್ಗೋಸ್ಕರ ಆದರೂ ನೀವು ರೆಡಿ ಇಟ್ಕೊಳ್ಳೇಬೇಕು. ಬೆಳಗ್ಗೆ ಮನೆ ಯಜಮಾನರನ್ನು ಆಚೆ ಕಳಿಸ್ದಿರ, ಲಕ್ಷಣವಾಗಿ ಚೇರ್ ಮೇಲೋ ಮನೆ ಮೇಲೋ ಹಾಕಿ ಕೂಡಿಸಿ, ಎರಡು ಬಕೆಟ್ ನೀರು ಎತ್ಕೊಂಡು ಎರಡೂ ಪಾದಗಳನ್ನು ಚೆನ್ನಾಗಿ ತೊಳೆದು, ಲಕ್ಷಣವಾಗಿರ್ತಕ್ಕಂಥ ಕಂಚಿಯೋ ಅಥವಾ ಇನ್ನೊಂದೋ ಮತ್ತೊಂದು ಒಳ್ಳೆ ರೇಷ್ಮೆ ಸೀರೆಗೋಸ್ಕರ ಒಂದು ಟ್ಯಾಕ್ಸ್ ಇರುತ್ತೆ ಹೆಣ್ಮಕ್ಳದ್ದು. ಈಗ ಸೋಷಿಯಲ್ ಮೀಡಿಯಾ ಚೆನ್ನಾಗಿ ಅಪ್ಡೇಟ್ ಆಗಿರೋದ್ರಿಂದ ಇವ್ರ ಫೋನಿಂದ ಅವ್ರ ಫೋನಿಗೆ ಒಂದು ಸ್ವಲ್ಪ ರೀಲ್ ಕಳಿಸ್ಬಿಟ್ರೆ, ಹಾ ಕಳಿಸಿದೀನಲ್ಲ ಅದೊಂಚೂರು ಬೇಕು ಅಷ್ಟೇ. ಅಷ್ಟು ಮಾತ್ರ ಸಂಜೆ ಅದೃಷ್ಟಕ್ಕೆ ನನ್ನ ಅರ್ಧಂಗಿ ಆ ಥರ ಇಲ್ಲ, ಯಾಕೆಂದ್ರೆ ನಾನು ಪೂರ್ತಿ ಎಲ್ಲ ಅವ್ರ ಕೈಲೇ ಇದೆಯಲ್ಲ, ಹಾಗಾಗಿ ನನ್ನ ಪೂರ್ತಿ ವ್ಯವಹಾರ ಎಲ್ಲ ಅವ್ರ ಕೈಲೇ ಇರೋದ್ರಿಂದ ನನ್ನನ್ನು ಕೇಳೋ ಮಟ್ಟಕ್ಕೆ ಸೋಷಿಯಲ್ ಮೀಡಿಯಾ ಅನ್ನೋ ಬೈಪಾಸ್ ಇಲ್ಲ, ಡೈರೆಕ್ಟ್ ಏನೇ ಆದರೂ ನಮ್ಮ ಗುರುರಾಜ್ ಶರ್ಮಾರವರು ಮಹರ್ಷಿವಾಣಿ ಕಾರ್ಯಕ್ರಮದಲ್ಲಿ ಭೀಮನ ಅಮಾವಾಸ್ಯೆಯ ಈ ಶುಭ ಸಂದರ್ಭದಲ್ಲಿ ಅವರ ಅರ್ಧಾಂಗಿಯನ್ನು ಕರ್ಕೊಂಡು ಬಂದಿರೋದು ನನಗನ್ಸಿದ ಮಟ್ಟಿಗೆ ಇಲ್ಲಿಂದ ಯಾವುದೋ ಒಳ್ಳೆಯ ಒಂದು ಟ್ಯಾಕ್ಸ್ ಹಾಕ್ಸಿ, ಒಂದು ಸ್ಯಾರಿನೋ ಅಥವಾ ಒಂದು ಚೈನ್ಗೋ ಒಂದು ಟ್ಯಾಕ್ಸ್ ಹಾಕ್ಸಿರ್ತಾರೆ. ಯಾಕೆಂದರೆ ಸಾಲದಕ್ಕೆ ಮೊನ್ನೆ ಅಷ್ಟೇ ಮಗನ ಮದುವೆ ಮಾಡಿದ್ಮೇಲೆ ಸೊಸೆನೂ ಕರ್ಕೊಂಡು ಬಂದ ಮೇಲೆ ಸೊಸೆನ ಅತ್ತೆ ಸೊಸೆನ ಇಬ್ಬರನ್ನು ಒಂದು ಅಂಗಡಿ ಕರ್ಕೊಂಡು ಹೋಗಿ ಇಬ್ಬರಿಗೂ ಸಮಂಜಸವಾಗಿರ್ತಕ್ಕಂಥದ್ದು ಏನೋ ಒಂದು ಟ್ಯಾಕ್ಸ್ ಕೊಡಿಸಿ ಕರ್ಕೊಂಡು ಹೋಗ್ತೀರಿ, ಒಳ್ಳೆಯದಾಗಲಿ. ಅಮಾವಾಸ್ಯೆ ಎಂದು ಹೆಣ್ಣುಮಕ್ಕಳು ಗಂಡಂದರ ಶ್ರೇಯಸ್ಸಿಗೋಸ್ಕರ, ಗಂಡನ ಶ್ರೇಯಸ್ಸಿಗೋಸ್ಕರ, ಅವರ ಆರೋಗ್ಯ ಭಾಗ್ಯ ಚೆನ್ನಾಗಿರಲಿ, ನನ್ನ ಕುಟುಂಬ ಚೆನ್ನಾಗಿರಲಿ, ನನ್ನ ಮಾಂಗಲ್ಯ ಗಟ್ಟಿ ಇರಲಿ, ಜೊತೆಗೆ ನಮ್ಮ ವಾಸ್ತುಗೃಹ ಸದಾಕಾಲ ಹಸನ್ಮುಖಿಯಾಗಿರಲಿ ಎಂಬತಕ್ಕಂಥ ಚಿಂತನೆಯಿಂದ
ಜ್ಯೋತಿರ್ಬಿಂಬೇಶ್ವರ ರಥವನ್ನು ಮಾಡಲಿಕ್ಕೆ ಪ್ರತಿಯೊಬ್ಬ ನಮ್ಮ ಭಾರತೀಯ ಸ್ತ್ರೀಯರು ಕಾತುರತೆಯಿಂದ ಕಾಯ್ತಾ ಇರ್ತೀರಿ. ಅದು ತಪ್ಪಲ್ಲ, ಮಾಡಬೇಕು. ಜೊತೆಗೆ ಹಬ್ಬಗಳ ಸಾಲು ಪ್ರಾರಂಭ ಆಗೋದೇ ಇಲ್ಲಿಂದ. ಹಾಗಾಗಿ ಜ್ಯೋತಿರ್ಬಿಂಬೇಶ್ವರ ಒಂದೊಂದು ಪ್ರಾಂತ್ಯದಲ್ಲಿ ಒಂದೊಂದು ಪೂಜಾನುಷ್ಠಾನ, ಒಂದೊಂದು ಹೆಸರಿನಿಂದ ಅದು ಪ್ರಚಲಿತವಾಗಿದೆ. ಆದರೆ ನಿಜಕ್ಕೂ ಜ್ಯೋತಿರ್ಬಿಂಬೇಶ್ವರ ವ್ರತ ಬಹಳ ಅರ್ಥಗರ್ಭಿತವಾಗಿರ್ತಕ್ಕಂಥದ್ದು. ಪುರಾಣಗಳ ಪ್ರಕಾರ ಉಲ್ಲೇಖ ಇರತಕ್ಕಂತಹ ರೀತಿಯೇ ಒಂದು, ಅದರ ಆಚರಣೆ ಅದು ಮತ್ತೊಂದಾಗಿದೆ. ಆದರೆ ಒಂದಂತೂ ಸತ್ಯ, ಪ್ರತಿಯೊಬ್ಬರಿಗೂ ಹೇಳುವ ಕಿವಿಮಾತು, ದಂಪತಿಗಳ ಮಧ್ಯದಲ್ಲಿ ಮೇಲು ಕೀಳು ಎಂಬತಕ್ಕಂಥದ್ದು ಇಲ್ದಿರ, ಸರಿಸಮಾನ ಎಂಬತಕ್ಕಂಥದ್ದು ಎಲ್ಲರಲ್ಲೂ ಇದ್ದು, ಇಂತಹ ಹಬ್ಬ ಹರಿದಿನಗಳು ಬಂದಾಗ ಒಬ್ಬರನ್ನೊಬ್ಬರು ನೋಡಿ ಆನಂದದಿಂದ ಒಂದು ಪ್ರೀತಿ ವಿಶ್ವಾಸವಾಗಿ ನಾಲ್ಕು ಮಾತಾಡಿ ಕಷ್ಟ ಸುಖಗಳನ್ನು ಹಂಚಿಕೊಳ್ಳೋದಕ್ಕೆ ಒಂದು ಅದ್ಭುತವಾದಂಥ ಕಾಲ. ಅದರಲ್ಲೂ ಹೊಸದಾಗಿ ಮದುವೆ ಆಗಿರ್ತಕ್ಕಂಥ ನವದಂಪತಿಗಳು, ನವಜೋಡಿಗಳಿರ್ತಾರಲ್ಲ, ಅವರಿಗೆ ಹಬ್ಬದ ಸಾಲಿನ ಬಗ್ಗೆ ಒಂದಷ್ಟು ಮಾಹಿತಿ ಅಂತ ನಾನು ಮೊನ್ನೆನೂ ಹೇಳಿದ್ದೆ. ಹಾಗೆ ಗಂಡ ಅಂದ್ರೇನು, ಆತನ ಒಂದು ಸ್ಥಿತಿ ಹೇಗಿರುತ್ತೆ, ಆತನನ್ನು ನೀವು ಹೇಗೆ ನೋಡಬೇಕು, ಯಾವ ಪ್ರಕಾರವಾದಂತಹ ಅವರ ಆಶೀರ್ವಾದ ನೀವು ಪಡಿಬೇಕು ಎಂಬತಕ್ಕಂಥದ್ದನ್ನು ಮೊದಲು ತಿಳ್ಕೊಳ್ಬೇಕಾದಂಥದ್ದು ಇಲ್ಲಿಂದಲೇ ಪ್ರಾರಂಭ. ಹಾಗಾಗಿ ನವಜೋಡಿಗಳಿಗೆ, ನವದಂಪತಿಗಳಿಗೂ ಸಹಿತ ಭಾಳ ವಿಶೇಷವಾದಂಥ ಹಬ್ಬ. ಇನ್ನು ಇಂತಹ ಸಡಗರ ಸಂಭ್ರಮದಿಂದ ಆಚರಣೆ ಮಾಡುವಂತಹದ್ದು ಎಷ್ಟೇ ಆದರೂ ನಮ್ಮ ಭಾರತೀಯ ಸಂಪ್ರದಾಯ, ಭಾರತೀಯ ಹೆಣ್ಣುಮಕ್ಕಳು ಸ್ತ್ರೀಯರಿಗೆ ಇಂಥ ಹಬ್ಬಗಳು ಬಂದರೆ ಅವರ ಉಡುಗೆ ತೊಡುಗೆಗಳು, ಅವರ ಅಲಂಕಾರ ಮತ್ತಷ್ಟು ಹೆಚ್ಚಾಗಿರುತ್ತೆ. ಮೊದಲೇ ಹೆಣ್ಣು ಸೌಂದರ್ಯ, ಆ ಸೌಂದರ್ಯವರ್ಧಕವಾಗಿರ್ತಕ್ಕಂತಹ ಇನ್ನಷ್ಟು ಪದಾರ್ಥಗಳನ್ನು ತಮ್ಮ ಮೇಲೆ ಅಲಂಕರಿಸಿಕೊಂಡಾಗ ಅದು ನೋಡಲಿಕ್ಕೆ ಎರಡು ಕಣ್ಗಳು ಸಾಲದು, ಆನಂದವೇ ಆನಂದ. ಅದಕ್ಕೆ ಹೆಣ್ಣು ಮನೆಯ ಕಣ್ಣು, ಆ ಕಣ್ಣಾಗಿರುವಂಥ ಹೆಣ್ಣು ಅಲಂಕಾರ ರೂಪಿಯಾಗೇ ಇರಬೇಕು. ಆಕೆಯಲ್ಲಿ ಏನು ಇಲ್ದಿದ್ರೂ ಹಣೆಗಿಷ್ಟು ಕುಂಕುಮ ಲಕ್ಷಣವಾಗಿ, ಕಿವಿಗೆ ಓಲೆಗಳು, ತಲೆಗೆ ಮುಡಿಯುವಂಥ ಹೂವು. ಪ್ರತಿ ದಿವಸ ಮಲ್ಲಿಗೆ ಹೂವು ಮುಡಬೇಕಂತೇನಿಲ್ಲ, ಮನೆ ಪ್ರಾಂತ್ಯದಲ್ಲಿರ್ತಕ್ಕಂಥ ಯಾವುದೋ ಒಂದು ಹೂವು ಮುಡಿದ್ರ ಜಡೆಯಲ್ಲಿ ಅದರ ಆನಂದವೇ ಬೇರೆ ಇರುತ್ತೆ. ಅಂತಹ ಒಂದು ಸೌಮಂಗಲ್ಯಕವಾಗಿರ್ತಕ್ಕಂಥ ಮಂಗಳ ದ್ರವ್ಯಗಳನ್ನು ಸದಾಕಾಲ ನಮ್ಮ ಭಾರತೀಯ ಸ್ತ್ರೀಯರು ಅದನ್ನು ಆರಾಧನೆ ಮಾಡಿಕೊಳ್ಳೋದ್ರಿಂದ, ಧರಿಸೋದ್ರಿಂದ ಅದಕ್ಕೆ ಮತ್ತಷ್ಟು ಶಕ್ತಿ. ಅಂತಹದರಲ್ಲಿ ಈ ಒಂದು ಜ್ಯೋತಿರ್ಭೀಮೇಶ್ವರ ವ್ರತಾನುಷ್ಠಾನವನ್ನು ಬಹಳ ಅರ್ಥಗರ್ಭಿತವಾಗಿ ಎಲ್ಲರೂ ಸಹಿತ ನಿಮ್ಮ ನಿಮ್ಮ ಶಾಸ್ತ್ರಬದ್ಧವಾಗಿ, ನಿಮ್ಮ ಮನೆಯ ವಂಶ ಪಾರಂಪರಿಕವಾಗಿ ತಾವು ಏನನ್ನು ಆಚರಣೆ ಮಾಡಿಕೊಂಡು ಬರ್ತಿದ್ದೀರೋ, ಹಾಗೆಲ್ಲ ನಡೆಸ್ಕೊಂಡು ಬರ್ತಿದ್ದೀರೋ ಅದನ್ನು ನಡೆಸಿದ್ರೆ ಸಾಕು. ಇನ್ನು ಜ್ಯೋತಿರ್ಭೀಮೇಶ್ವರ ಎಂಬತಕ್ಕಂಥದ್ದು ಮದುವೆ ಆಗದಿರೋ ಇರ್ತಕ್ಕಂಥ ಹೆಣ್ಣುಮಕ್ಕಳಾದರೆ ಎರಡು ಮಣ್ಣಿನ ಬೊಂಬೆಗಳನ್ನಿಟ್ಟು ಆರಾಧನೆ ಮಾಡ್ತಾರೆ, ಮದುವೆ ಆಗಿರ್ತಕ್ಕಂಥವರಾದರೆ ಎರಡು ದೀಪಗಳನ್ನೇ ಇಟ್ಟು ಆರಾಧನೆ ಮಾಡ್ತಾರೆ. ದೀಪಗಳನ್ನು ಇಟ್ಟು ಆರಾಧನೆ ಮಾಡುವುದು ಒಂದು ಕ್ರಮ, ಮಣ್ಣಿನ ಬೊಂಬೆಯನ್ನಿಟ್ಟು ಆರಾಧನೆ ಮಾಡುವುದು ಮತ್ತೊಂದು ಕ್ರಮ. ಏನೇ ಮಾಡಿದ್ರೂ ಜ್ಯೋತಿರ್ಭೀಮೇಶ್ವರ, ಆ ಭೀಮೇಶ್ವರ ಅಂದರೆ ಸಾಂಬ ಸದಾಶಿವನ ಆರಾಧನೆ ಅಂತ. ಅಂತಹ ಶಿವಾರಾಧನೆ ಮಾಡತಕ್ಕಂತಹ ವಿಶೇಷವಾದಂಥ ದಿನ ಆಷಾಢ ಮಾಸದ ಕೃಷ್ಣ ಪಕ್ಷದ ಅಮಾವಾಸ್ಯೆ ಎಂದು ಪ್ರಾರಂಭ. ಇರಲಿ, ಇದೆಲ್ಲ ಒಂದು ಭಾಗ. ಆದರೆ ಈ ಬಾರಿ ಬಂದಿರತಕ್ಕಂಥ ಅಮಾವಾಸ್ಯೆ ಇದೆಯಲ್ಲ, ಅದರಲ್ಲೂ ಪುಷ್ಯ ನಕ್ಷತ್ರ. ಒಂದು ಕಡೆ ಭಾನುವಾರದ ಅಮಾವಾಸ್ಯೆ, ಮತ್ತೊಂದು ಕಡೆ ಪುಷ್ಯ ನಕ್ಷತ್ರ. ಪುಷ್ಯ ನಕ್ಷತ್ರ ಬಂತು ಅಂದರೆ ಈ ಸೃಷ್ಟಿಯಲ್ಲಿರ್ತಕ್ಕಂಥ ಪ್ರತಿಯೊಂದು ವನಸಿರಿಗಳಿಗೂ ಜೀವ ಬರುತ್ತೆ. ಇದನ್ನು ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ಸೃಷ್ಟಿಯ ಪ್ರತಿಯೊಂದು ವನಸಿರಿಗಳಿಗೂ ಸಹಿತ ಜೀವವನ್ನು ತುಂಬಿ, ಆ ಪ್ರತಿಯೊಂದು ವನಸಿರಿಗಳಿಗೂ ತನ್ನದೇ ಆದಂತಹ ಹೆಚ್ಚಿನ ಶಕ್ತಿಯನ್ನು ತುಂಬಿಕೊಳ್ಳುವಂಥ ವಿಶೇಷವಾದ ದಿನ ಈ ಪುಷ್ಯ ನಕ್ಷತ್ರದಂದು. ಅಂತಹ ಪುಷ್ಯ ನಕ್ಷತ್ರ ರವಿವಾರ ಭಾನುವಾರ ಬಂದಾಗ ಅದಕ್ಕೆ ಮತ್ತಷ್ಟು ಶಕ್ತಿಯನ್ನು ತುಂಬುವಂಥ ರೀತಿ ಆಗುತ್ತೆ. ಅಂತಹದರಲ್ಲಿ ಭಾನುವಾರ, ಅಮಾವಾಸ್ಯೆ, ಪುಷ್ಯ ನಕ್ಷತ್ರ, ಇಷ್ಟೆಲ್ಲ ವೈಶಿಷ್ಟ್ಯತೆ ಇರತಕ್ಕಂಥ ಈ ಶುಭ ದಿನ, ಮುಂದೆ ಬರ್ತಕ್ಕಂತಹ ದಿನಗಳು, ಹಿಂದಾಗಿರ್ತಕ್ಕಂತಹದ್ದು, ಇವತ್ತು ನಡೆಯುವಂತಹದ್ದು, ಈ ಭಾನುವಾರ ಅಮಾವಾಸ್ಯೆ, ಆಷಾಢ ಮಾಸ, ಕೃಷ್ಣ ಪಕ್ಷದ ಕಡೆಯ ದಿನ, ಭಾಳ ಜಾಗೃತರಾಗಿರಬೇಕು, ಎಚ್ಚರಿಕೆಯಾಗಿರಬೇಕು. ತಂತ್ರ ಮಂತ್ರ ಯಂತ್ರಗಳಾಗಲಿ, ಅಥವಾ ಯಾವುದೇ ಒಂದು ತಂತ್ರ ಸಾರವಾಗಲಿ, ಅಥವಾ ಯಾವುದೇ ಒಂದು ವನಸಿರಿಗಳನ್ನು ತಂದು ಅವರ ಅರಿವಿಗೆ, ಅವರ ಜ್ಞಾನದಲ್ಲಿರ್ತಕ್ಕಂತಹ ವನಸಿರಿಗಳನ್ನು ಒಂದನ್ನೊಂದು ಮಿಶ್ರಣ ಮಾಡಿದಾಗ ಆಗುವಂತಹ ಪ್ರತಿಕ್ರಿಯೆಗಳಿದೆಯಲ್ಲ, ಅದು ಬಹಳಷ್ಟು ಗೌರವವೂ ಇದೆ, ಸಂತೃಪ್ತಿಯೂ ಇದೆ. ಹಾಗಾಗಿ ಯಾವುದೇ ವನಸಿರಿಗಳನ್ನು ಸಂಗ್ರಹಣ ಮಾಡಲಿಕ್ಕೆ ಬಹಳ ವಿಶೇಷವಾದ ದಿನ. ಆದರೆ ಸಂಗ್ರಹಣ ಮಾಡಿರ್ತಕ್ಕಂಥ ವನಸಿರಿಗಳನ್ನು ಒಂದಕ್ಕೊಂದು ಜೋಡಣೆ ಮಾಡಿದ್ರೆ, ಒಂದರ ಪಕ್ಕ ಒಂದು ನಿಲ್ಲಿಸಿದ್ರೆ, ಒಂದರ ಪಕ್ಕದಲ್ಲಿ ಒಂದಿಟ್ಟು ಅದನ್ನು ನೀವು ಬಿಗಿ ಮಾಡಿದ್ರೆ ಅದರಿಂದ ಆಗುವಂತಹ ಪರಿಣಾಮಗಳೇನು ಎಂಬತಕ್ಕಂಥದ್ದನ್ನು ಅರಿತು ವನಸಿರಿಗಳ ಸಂಗ್ರಹಣ ಮಾಡಬೇಕು. ಒಳ್ಳೆಯದಾಗಲಿ, ಶುಭವಾಗಲಿ. ಮತ್ತು ಇಂದಿನ ಭಾಗದಲ್ಲಿ ಗುರುಗಳು ಭೀಮನ ಅಮಾವಾಸ್ಯೆ ಕುರಿತಾಗಿ ಮತ್ತಷ್ಟು ಮಹತ್ವಪೂರ್ಣ ಮಾಹಿತಿಯನ್ನು ತಿಳಿಸ್ತಾ ಇದ್ರು. ಇನ್ನು ಈಗ ನಮಗೆ ಏನು ತಿಳಿಸ್ಕೊಡ್ತಾರೆ ಅನ್ನೋದ್ರ ಬಗ್ಗೆ ನಾನು ಕೂಡ ಕಾತುರದಿಂದ ಕಾಯ್ತಾ ಇದ್ದೇನೆ, ಬನ್ನಿ ತಿಳ್ಕೊಳ್ಳೋಣ. ಗುರುಗಳೇ, ಈಗ ಏನು ತಿಳಿಸ್ಕೊಡ್ತೀರಿ? ಮುಖ್ಯವಾಗಿ ಭೀಮನ ಅಮಾವಾಸ್ಯೆ
ಶಾಸ್ತ್ರಬದ್ಧವಾಗಿ ಅಥವಾ ಆಗಮಶಾಸ್ತ್ರ ಪ್ರಕಾರ ಅಥವಾ ಈ ಸಂಪ್ರದಾಯ ಪದ್ಧತಿಗಳು ಇದೆಲ್ಲ ಒಂದು ಭಾಗ. ಆದರೆ ಭಾನುವಾರ ಅಮಾವಾಸ್ಯೆ ಬಂತಲ್ಲ, ಮೊದಲೇ ಪ್ರತಿ ವರ್ಷದ ಭೀಮನ ಅಮಾವಾಸ್ಯೆಗೂ ಯಾವುದಾದ್ರೂ ಒಂದು ರೀತಿಯಲ್ಲಿ ಒಂದು ಸುದ್ದಿ ಇದ್ದೇ ಇರುತ್ತೆ. ಆದರೆ ಈ ಬಾರಿ ಭೀಮನ ಅಮಾವಾಸ್ಯೆಯ ವಿಶೇಷತೆ ನೋಡ್ತಾ ಇದ್ದರೆ, ವಿಶೇಷತೆ ಅನ್ನೋದಕ್ಕಿಂತ ಕಳೆದ ದಿನಗಳಿಂದ ಆದಂತಹ ಆ ಒಂದು ಪ್ರಕೃತಿಯ ವಿಕೋಪ, ಪ್ರಕೃತಿಯಲ್ಲಿ ನಡೀತಿರ್ತಕ್ಕಂತಹ ವಿಕೋಪ, ಸಾಕಷ್ಟು ಮಳೆ ಆಗ್ತಿರ್ತಕ್ಕಂಥದ್ದು, ಪ್ರವಾಹ ಬರ್ತಿರ್ತಕ್ಕಂಥದ್ದು, ಭೂಮಿ ನೆಲ ಮನೆ ಎಲ್ಲವೂ ಸಹಿತ ಕೊಚ್ಚಿಕೊಂಡು ಹೋಗ್ತಿರ್ತಕ್ಕಂಥದ್ದು, ಇದನ್ನು ನಾವು ನೋಡ್ತಾ ಇದ್ದೇವೆ. ಆದರೆ ಇದೆಲ್ಲದರ ಮಧ್ಯದಲ್ಲಿ ಅಮಾವಾಸ್ಯೆ ಭಾನುವಾರ ಬಂದು ಪುಷ್ಯ ನಕ್ಷತ್ರವಾಗಿದ್ದು, ಅದರಲ್ಲೂ ಈ ಒಂದು ಕರಾಳ ರಾತ್ರಿ ಬಹಳ ಎಚ್ಚರಿಕೆ ಬೇಕು. 27 ನಕ್ಷತ್ರ 12 ರಾಶಿಗೆ ಸಂಬಂಧಪಟ್ಟಂಥ ಯಾವುದೇ ಒಬ್ಬ ವ್ಯಕ್ತಿಯಾದರೂ ನನ್ನ ರಾಶಿ ಪರವಾಗಿಲ್ಲ, ನನ್ನ ಗ್ರಹಗತಿಗಳು ಪರವಾಗಿಲ್ಲ, ನಾನು ಪರವಾಗಿಲ್ಲ, ನಾಲ್ಕು ಗೋಡೆ ಮಧ್ಯದಲ್ಲಿ ನೆಮ್ಮದಿಯಾಗಿದ್ದೀನಿ ನಾನು ಪರವಾಗಿಲ್ಲ ಅನ್ನೋದಕ್ಕಿಂತ ಮೊದಲು ಪ್ರಕೃತಿ ಮಾತೆಯನ್ನು ಪ್ರಾರ್ಥನೆ ಮಾಡಬೇಕು. ಸಾಮೂಹಿಕವಾದಂಥ ಒಂದು ಪ್ರಾರ್ಥನೆ ಈ ಶುಭ ದಿನ ನಡೆಸೋದ್ರಿಂದ ಸಾಧ್ಯವಾದಷ್ಟು ಎಲ್ಲೆಲ್ಲಿ ಪ್ರಕೃತಿಯ ವಿಕೋಪಗಳು ನಡೀತಿದೆಯೋ ಅವೆಲ್ಲವೂ ಸಹಿತ ಶಾಂತವಾಗಬೇಕು. ಮನುಷ್ಯ ತಾನು ಬದುಕಬೇಕಾದರೆ ತನ್ನ ಪರಿಸರದಲ್ಲಿರ್ತಕ್ಕಂಥ ಎಲ್ಲರ ಬದುಕಿನ ಬಗ್ಗೆಯೂ ಚಿಂತನೆ ಮಾಡಬೇಕು. ಅದು ಪ್ರತಿಯೊಬ್ಬ ವ್ಯಕ್ತಿಯ ಆದ್ಯ ಕರ್ತವ್ಯ. ಆದರೆ ಈ ಬಾರಿ ಪುಷ್ಯ ನಕ್ಷತ್ರವಾಗಿದ್ದು ರವಿವಾರ ಭಾನುವಾರದಲ್ಲಿ ಅಮಾವಾಸ್ಯೆ ಬಂದದ್ರಿಂದ ಈ ಒಂದು ಕರಾಳ ರಾತ್ರಿ ದೇವಿಯನ್ನು ಪ್ರಾರ್ಥನೆ ಮಾಡ್ತಾ, ಗಿರಿಜಾಶಂಕರರ ಆರಾಧನೆ ಮಾಡ್ತಾ, ಸರ್ವರಿಗೂ ಸಹಿತ ಅನುಗ್ರಹ ಸಿಗಬೇಕು ಅಥವಾ ಇರ್ತಕ್ಕಂಥ ದೋಷಗಳು ದೂರ ಆಗಬೇಕು, ಈ ಅಮಾವಾಸ್ಯೆಯ ಒಂದು ಪರ್ವಕಾಲದಲ್ಲಿ ಬರ್ತಕ್ಕಂಥ ಸಮಸ್ಯೆಗಳನ್ನು ದೂರ ಮಾಡ್ಕೋಬೇಕು ಅಂದರೆ ತಂತ್ರಸಾರದಲ್ಲಿ ಒಂದು ಚಿಕ್ಕದಾದಂಥ ಪುಟ್ಟದಾದಂಥ ಒಂದು ತಂತ್ರವಿದೆ. ಒಂದು ನಿಂಬೆಹಣ್ಣು, ಒಂದು ತಾಮ್ರದ ತಂಬಿಗೆ, ಅದರಲ್ಲಿ ಒಂದಿಷ್ಟು ಕೆಂಪು ನೀರು ಅಂದರೆ ಅರಿಶಿನ ಮತ್ತು ಸುಣ್ಣ, ಅರಿಶಿನ ಮತ್ತು ಸುಣ್ಣವನ್ನು ಮಿಶ್ರಿತ ಮಾಡಿರ್ತಕ್ಕಂಥ ಜಲಕ್ಕೆ ಅದು ರಕ್ತವರ್ಣವಾಗಿ ಮಾರ್ಪಡುತ್ತೆ. ಆದರೆ ಅದು ತಾಮ್ರದ ತಂಬಿಗೆಯಲ್ಲೇ ಇರಬೇಕು. ತಾಮ್ರದ ತಂಬಿಗೆಯಲ್ಲಿ ಕೆಂಪು ನೀರನ್ನು ಹಾಕಿ ಅದರ ಮಧ್ಯದಲ್ಲಿ ಒಂದು ನಿಂಬೆಹಣ್ಣನ್ನು ಇಟ್ಟು, ನಿಂಬೆಹಣ್ಣು ಮೇಲುಗಡೆ ಸಾಧ್ಯವಾದರೆ ಒಂದು ಕಬ್ಬಿಣದ ಮಳೆಯನ್ನು ಹಾಕಿ, ವಾಸ್ತುಗೃಹದಲ್ಲಿರ್ತಕ್ಕಂತಹ ಪ್ರತಿಯೊಬ್ಬರೂ ಇವತ್ತು ರಾತ್ರಿ ಕಾಲದಲ್ಲಿ ಅಂದರೆ ಮಲಗದಿಕ್ಕೆ ಅರ್ಧ ಗಂಟೆ ಮುಂಚೆ ಆ ತಾಮ್ರದ ತಂಬಿಗೆಯಲ್ಲಿರ್ತಕ್ಕಂಥ ಆ ನೀರನ್ನು ದೃಷ್ಟಿ ತೆಗೆದುಕೊಂಡ ನಂತರ ಅದನ್ನು ಮನೆಯಿಂದ ಹೊರಗಡೆ ಇಟ್ಟು ಇವತ್ತು ಅದನ್ನು ಮುಟ್ಟದಿರ ನಾಳೆ ಬೆಳಗ್ಗೆ ಎದ್ದು ಅದನ್ನು ಮತ್ತೊಮ್ಮೆ ಮನೆಗಿರ್ತಕ್ಕಂಥ ಪ್ರತಿಯೊಬ್ಬರು ಸಹಿತ ದೃಷ್ಟಿ ತೆಗೆದುಕೊಂಡು ಎಲ್ಲಾದರೂ ಸ್ವಲ್ಪ ದೂರ ಯಾರು ತುಳಿದಿದ್ದಂಥ ಸ್ಥಳಕ್ಕೆ ಹಾಕೋದ್ರಿಂದ ಒಂದಷ್ಟು ದೋಷಗಳಿಂದ ಮುಕ್ತರಾಗ್ತೀರಿ. ಇದು ಸಾರ್ವತ್ರಿಕವಾಗಿ ಮಾಡುವಂತಹದ್ದು, ಪ್ರತ್ಯೇಕವಾಗಿ ಒಂದು ನಕ್ಷತ್ರಕ್ಕೋ ಒಂದು ರಾಶಿಗೋ ಒಬ್ಬ ವ್ಯಕ್ತಿಗೋ ಮಾತ್ರವಲ್ಲ, ಯಾರೇ ಸಮಸ್ಯೆ ಹೊತ್ತಿರ್ತಕ್ಕಂಥವ್ರು ಸಮಸ್ಯೆ ಇಲ್ಲದಿರತಕ್ಕಂಥವ್ರಿಗೂ ಸಹಿತ ಇದು ಅದ್ಭುತವಾಗಿ ಕೆಲಸ ಮಾಡುತ್ತೆ. ಇವತ್ತಿನ ತಿಥಿವಾರ ನಕ್ಷತ್ರ ಯೋಗ ಪ್ರಕಾರ ನಿಮ್ಮ ನಿಮ್ಮ ಮನೆ ದೇವರ ಪ್ರಾರ್ಥನೆ ಮಾಡಿ, ಮನೆಯಲ್ಲಿರ್ತಕ್ಕಂಥ ಮಾತಾಪಿತೃಗಳಿಗೆ ತಂದೆ ತಾಯಿ ಪಾದ ಮುಟ್ಟಿ ನಮಸ್ಕಾರ ಮಾಡಿ ಇರ್ತಕ್ಕಂಥ ಕರ್ಮಫಲವನ್ನು ದೂರ ಮಾಡಿಕೊಳ್ತಕ್ಕಂಥ ಅದ್ಭುತವಾದಂಥ ದಿನ. ತಂತ್ರಸಾರವಾಗಲಿ ಅಥವಾ ದಾಟು ದಾಟಿರ್ತಕ್ಕಂಥದ್ದಾಗಲಿ ಅಥವಾ ಯಾವುದಾದ್ರೂ ಒಂದು ಕೃತ್ರಿಮ ಪ್ರಯೋಗಗಳಾಗಿದ್ದರೂ ಆ ಪ್ರಯೋಗವನ್ನು ಅಲ್ಲಿಂದಲೇ ದೂರ ಮಾಡುವ ಶಕ್ತಿ ಈ ಒಂದು ನಕ್ಷತ್ರಕ್ಕಿದೆ, ಈ ಭಾನುವಾರದ ಅಮಾವಾಸ್ಯೆಗಿದೆ. ಎಷ್ಟೋ ಸಮಸ್ಯೆಗಳು ಹೊತ್ತಿರ್ತಕ್ಕಂಥವ್ರಿಗೆ ಪರಿಹಾರವೇ ಸಿಕ್ಕಿರೋದಿಲ್ಲ. ನಾನು ಆ ದೇವಸ್ಥಾನಕ್ಕೆ ಹೋಗಿದ್ದೀನಿ, ನಾನು ಈ ದೇವಸ್ಥಾನಕ್ಕೆ ಬಂದಿದ್ದೀನಿ, ಈ ತಂತ್ರಸಾರ ಮಾಡಿದ್ದೀನಿ, ಆ ತಂತ್ರಸಾರ ಮಾಡಿದ್ದೀನಿ, ಜೊತೆಗೆ ಅಲ್ಲಿ ಪ್ರಯೋಗ ಆಯಿತು, ಇಲ್ಲಿ ಪ್ರಯೋಗ ಆಯಿತು, ಅಷ್ಟು ದುಡ್ಡು ಖರ್ಚು ಮಾಡಿದೆ, ಇಷ್ಟು ದುಡ್ಡು ಖರ್ಚು ಮಾಡಿದೆ, ಈ ಮಾತುಗಳನ್ನು ಸಾಕಷ್ಟು ಬಾರಿ ಕೇಳ್ತಿರ್ತೀನಿ. ಬಹುಶಃ ಭಗವಂತನೇ ಇಂತಹ ಅದ್ಭುತವಾದಂತಹ ಒಂದು ತಿಥಿವಾರ ನಕ್ಷತ್ರವನ್ನು ಆಗಿಂದಾಗಲೇ ಆಗಿಂದಾಗಲೇ ತೋರಿಸ್ತಾ ಇರ್ತಾನೆ. ಭಾನುವಾರ ಅಮಾವಾಸ್ಯೆ ಬರ್ತಕ್ಕಂಥದ್ದೇ ವಿಶೇಷ ಅಂದಾಗ ಅದರಲ್ಲಿ ಪುಷ್ಯ ನಕ್ಷತ್ರ ಮತ್ತಷ್ಟು ವಿಶೇಷ. ಹಾಗೆ ಮತ್ತೊಂದು ಕಿವಿ ಮಾತು, ಪುಷ್ಯ ನಕ್ಷತ್ರವಾದ್ದರಿಂದ ಈ ರವಿವಾರ ನಿಮ್ಮ ಪ್ರಾಂತ್ಯಗಳಲ್ಲಿ, ನಿಮ್ಮ ಸುತ್ತಮುತ್ತ ಪ್ರಾಂತ್ಯಗಳಲ್ಲಿರ್ತಕ್ಕಂಥ ಯಾವುದಾದ್ರೂ ವನಸಿರಿ ಇದ್ದರೆ ಅಥವಾ ಅದ್ಭುತವಾದಂತಹ ಕಲ್ಪವೃಕ್ಷ ತೆಂಗಿನ ಮರ ಇದ್ದು ಇನ್ನೇನು ಈಗಲೋ ಆಗಲೋ ಇನ್ನೊಂದು ಎರಡು ಮೂರು ದಿವಸಕ್ಕೆ ಮರದಲ್ಲಿ ಕಾಯಿ ಉದುರುತ್ತೆ ಅನ್ನುವಂತಹ ಆ ಹಣ್ಣಾಗಿರ್ತಕ್ಕಂಥ ತೆಂಗಿನಕಾಯಿ ಇದ್ದರೆ ಸಂಪೂರ್ಣವಾಗಿರ್ತಕ್ಕಂಥ ಫಲವನ್ನು, ಪೂರ್ಣ ಫಲವನ್ನು ಒಂದು ಬ್ಯಾಗಿನ ಸಮೇತ ಅಂದರೆ ಒಂದು ಬ್ಯಾಗ್ ಸಹಾಯದಿಂದ ಆ ಕಾಯಿ ಭೂಮಿ ಮುಟ್ಟದಿರ ಅದನ್ನು ಹಾಗೆಯೇ ಜೋಪಾನವಾಗಿ ಇಳಿಸ್ಕೊಳ್ಳಿ. ಅಂತಹ ಒಂದು ಪೂರ್ಣ ಫಲವನ್ನು ಎಲ್ಲಾದರೂ ಸಮೀಪದಲ್ಲಿರ್ತಕ್ಕಂಥ ಹನುಮನ ಸಾನ್ನಿಧ್ಯಕ್ಕೋ ಅಥವಾ ಲಕ್ಷ್ಮೀ ನರಸಿಂಹ ಸಾನ್ನಿಧ್ಯಕ್ಕೋ ಆ ಕಾಯಿನ ತೆಗೆದುಕೊಂಡೋಗಿ ಅಲ್ಲಿರ್ತಕ್ಕಂಥ ಅರ್ಚಕರು ಕೊಟ್ಟು ಅದನ್ನು ಭೂಸ್ಪರ್ಶ ಮಾಡಿದಿರ ಅಂದರೆ ಭೂಮಿಯನ್ನು ಮುಟ್ಟಿಸ್ದಿರ, ಆ ಕಾಯಿಗಿಷ್ಟು ಮಂಗಳ ದ್ರವ್ಯ ಅರಿಶಿನ ಕುಂಕುಮವನ್ನು ಹಚ್ಚಿ ಒಮ್ಮೆ ಭಗವಂತನ ಮುಟ್ಟಿಸಿ ನೀವು ಮನೆಗೆ ತಂದು ನಿಮ್ಮ ಪ್ರಧಾನ ದ್ವಾರದ ಹತ್ರ ವಾಸ್ಕಲ್ಲಿ ಕಟ್ಟಿದ್ರು ಸಂಪೂರ್ಣವಾದಂಥ ರಕ್ಷಣೆಯನ್ನು ತಾವು ಸಿದ್ಧಪಡಿಸ್ಕೊಳ್ಬೋದು. ಯಾಕೆಂದರೆ ನಾನು ಸಾಕಷ್ಟು ಬಾರಿ ಪುಷ್ಯ ನಕ್ಷತ್ರ ರವಿವಾರ ಬಂದಾಗ ನೋಡಿ, ಗುರುವಾರ ಮತ್ತು ಭಾನುವಾರ ಪುಷ್ಯ ನಕ್ಷತ್ರ ಗುರುವಾರ ಆಗಲಿ ಮತ್ತು ಭಾನುವಾರ ಬಂದರೆ ವಿಶೇಷ,
ಅದರಲ್ಲಿ ಪೌರ್ಣಮಿ ಮತ್ತು ಅಮಾವಾಸ್ಯೆ ಭಾನುವಾರ ಮತ್ತು ಗುರುವಾರ ಬಂದರೆ ವಿಶೇಷ. ಅದರಲ್ಲಿ ಸಂಪೂರ್ಣವಾಗಿ ಈ ಒಂದು ಭೀಮನ ಅಮಾವಾಸ್ಯೆ, ಭೀಮನ ಅಮಾವಾಸ್ಯೆ ಬಂತು ಅಂದರೆ ಇವತ್ತಿಗೂ ನಡಕದಿಂದ ನಡಗುವಂಥವ್ರು ತುಂಬ ಜನ ಇದ್ದಾರೆ. ಯಾಕೆಂದರೆ ಈ ಅಮಾವಾಸ್ಯೆಯ ಆ ಕರಾಳ ರಾತ್ರಿ ಆ ಒಂದು ಸಮಸ್ಯೆಗಳಂತಕ್ಕಂಥದ್ದು ಒಂದೆರಡು ಮೂರು ರಾಶಿ ನಕ್ಷತ್ರಗಳಿಗೆಲ್ಲ ಸಾಕಷ್ಟು ಜನ ಈ ನೋವನ್ನು ಅನುಭವಿಸ್ತಾರೆ. ಗತ ವೈಭವಗಳು ಸಾಕಷ್ಟಿದೆ. ಹಾಗಾಗಿ ಇವತ್ತಿನ ಈ ಒಂದು ಶುಭ ದಿನ ನೀವು ಮಾಡುವಂಥ ಅನುಷ್ಠಾನ ಏನು ಎಂಬತಕ್ಕಂಥದ್ದನ್ನು ಚಿಕ್ಕದಾಗಿ ಚುಟುಕಾಗಿ ನಾನು ತಿಳಿಸಿದ್ದೇನೆ. ಇದನ್ನು ಆಚರಣೆ ಮಾಡಿಕೊಳ್ಳಿ. ಇನ್ನು ಇವತ್ತು ಭೀಮನ ಅಮಾವಾಸ್ಯೆ ಆದ್ದರಿಂದ ಎಲ್ಲರೂ ಮನೆಗಳಲ್ಲಿ ಭೀಮೇಶ್ವರನ ವಿಶೇಷವಾಗಿರ್ತಕ್ಕಂಥ ಆರಾಧನೆ ಮಾಡ್ತಾರೆ. ಜ್ಯೋತಿರ್ಭೀಮೇಶ್ವರನ ಆರಾಧನೆ ಮಾಡ್ತಾರೆ. ಭಗವಂತನಿಗೆ ಮಹಾನೈವೇದ್ಯಕ್ಕಾಗಿ ಮಾಡಿಕೊಟ್ಟಿರ್ತಕ್ಕಂಥ ವಿಶೇಷವಾಗಿರ್ತಕ್ಕಂಥ ಖಾದ್ಯಗಳನ್ನು ಮಾಡಿ ಭಗವಂತನಿಗೆ ನೈವೇದ್ಯ ಮಾಡ್ತಾರೆ. ಜೊತೆಗೆ ಪೂರ್ಣ ಫಲವನ್ನು ನೀಡ್ತಾರೆ. ಸದ್ಬ್ರಾಹ್ಮಣರಿಗೆ ಅದನ್ನು ದಾನವಾಗಿ ಕೊಟ್ಟು ಅವರ ಆಶೀರ್ವಾದವನ್ನು ಪಡಿತಾರೆ. ಇದು ಶಾಸ್ತ್ರಗಳಲ್ಲಿರ್ತಕ್ಕಂಥದ್ದು. ಹಾಗೆ ಶಾಸ್ತ್ರದಲ್ಲಿದ್ದಂತಹ ವಿಚಾರಗಳನ್ನು ಇನ್ನಷ್ಟು ಅರ್ಥಗರ್ಭಿತವಾದಂತಹ ರೀತಿಯಲ್ಲಿ ತಿಳ್ಕೊಳ್ಬೇಕು ಅಂದರೆ ನಮ್ಮ ಶ್ರೀಕ್ಷೇತ್ರ ಘಾಟಿ ಸುಬ್ರಹ್ಮಣ್ಯ ಕ್ಷೇತ್ರದ ಪ್ರಧಾನ ರಚಕರಾದಂಥ ಗುರುರಾಜ್ ಶರ್ಮಾರವರು ಸಹಿತ ಆಗಮಿಸಿರೋದ್ರಿಂದ ಅವರ ಒಂದು ನುಡಿಮತ್ತಲ್ಲೂ ಈ ಒಂದು ಜ್ಯೋತಿರ್ಭೀಮೇಶ್ವರ ಅನುಷ್ಠಾನವನ್ನು ಹೇಗೆಲ್ಲ ಬಂದಿದೆ ಪದ್ಧತಿ ಒಂದಿಷ್ಟು ವಿಚಾರವನ್ನು ತಿಳ್ಕೊಳ್ಳೋಣ. ಹಿಂದಲೇ ಪೂಜೆಯನ್ನು ಶುರು ಮಾಡೋಣ. ಪೂಜೆಗಾಗಿ ಏನೆಲ್ಲ ಸಿದ್ಧತೆಗಳು ಮಾಡಿಕೊಂಡು ನೀವು ಕಾದಿದ್ದರೆ ಹಿಂದಲೇ ಪೂಜೆಗೆ ನಾವು ಅಣಿಯಾಗೋಣ, ಭಗವಂತನ ಸೇವೆಯನ್ನು ನಡೆಸೋಣ. ಆದರೆ ಅದಕ್ಕೂ ಮುನ್ನ ಶ್ರೀಕ್ಷೇತ್ರದಿಂದ ಆಗಮಿಸಿರ್ತಕ್ಕಂಥ ನಮ್ಮ ಗುರುರಾಜ್ ಶರ್ಮಾರವರನ್ನು ಮಾತಾಡಿಸೋಣ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ದತ್ತಾತ್ರೇಯಾಯ ವಿದ್ಮಹೇ ಅತ್ರಿಪುತ್ರಾಯ ಧೀಮಹೇ ತನ್ನೋ ದತ್ತ ಪ್ರಚೋದಯಾಹಾದು ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನುವೇ ವಾಗರ್ಥಾವಿವ ಸಂಪರ್ತೋ ವಾಗರ್ಥ ಪ್ರತಿಪತ್ತಯೇ ಜಗದಪಿತರಂ ವಂದೇ ಪಾರ್ವತೀ ಪರಮೇಶ್ವರೌ. ಶ್ರೀಕ್ಷೇತ್ರ ಘಾಟಿ ಸುಬ್ರಹ್ಮಣ್ಯದಿಂದ ಇವತ್ತು ವಿಶೇಷವಾಗಿ ಆಷಾಢ ಮಾಸದ ಕೊನೆಯ ದಿವಸವಾದ್ದರಿಂದ ಭಾನುವಾರ ಪುಷ್ಪಿ ನಕ್ಷತ್ರದಲ್ಲಿ ಅನೇಕ ಜನ ಇವತ್ತು ವಿಶೇಷವಾಗಿ ಹೆಣ್ಣುಮಕ್ಕಳು ಮದುವೆ ಆಗಿರತಕ್ಕಂಥ ವರ್ಷ ಆಗಿರೋದ್ರಿಂದ ಅವರವರ ತವರು ಮನೆಯಲ್ಲಿ ಹೋಗಿ ಈ ಭೀಮನ ಅಮಾವಾಸ್ಯೆ ಅಂತಕ್ಕಂಥ ಒಂದು ವ್ರತವನ್ನು ಅನಾದಿ ಕಾಲದಿಂದ ಈ ವ್ರತವನ್ನು ಆಚರಣೆ ಮಾಡ್ಕೊಂಡು ಬಂದಿದ್ದಾರೆ. ಈ ವರ್ಷವೂ ಕೂಡ ಎಲ್ಲ ಹೆಣ್ಮಕ್ಕಳು ಯಾರ್ಯಾರು ಈ ವರ್ಷದಲ್ಲಿ ಮದುವೆ ಆಗಿದ್ದೀರಾ ಅವರೆಲ್ಲ ಜ್ಯೋತಿರ್ಭೀಮೇಶ್ವರ ಅಂದರೆ ದೀಪಗಳನ್ನು ಇಟ್ಟು ಈಶ್ವರನ ಒಂದು ಅಂಶವನ್ನು ಅದರಲ್ಲಿ ಕಂಡು ಅದನ್ನು ಪ್ರಾರ್ಥನೆ ಮಾಡ್ತಾ ಪೂಜೆ ಮಾಡ್ತಕ್ಕಂಥದ್ದು ಒಂದು ವಿಚಾರ. ಇನ್ನೊಂದು ವಿಚಾರದಲ್ಲಿ ಮಣ್ಣಿನ ಬೊಂಬೆಗಳನ್ನು ಪಾರ್ವತಿ ಪರಮೇಶ್ವರ ರೂಪದಲ್ಲಿ ತಯಾರು ಮಾಡಿ ಅದಕ್ಕೆ ಪೂಜೆ ಮಾಡ್ತಕ್ಕಂಥದ್ದು. ಇನ್ನೂ ಕೆಲವರು ಸಾಕ್ಷಾತ್ ಅವರವರ ಗಂಡನಿಗೆ ಕಾಲನ್ನು ತೊಳೆದು ಪೂಜೆ ಮಾಡ್ತಕ್ಕಂಥದ್ದು ಇನ್ನೊಂದು ಪದ್ಧತಿ. ಹಾಗೆ ಭಗವಂತನ ಆಶೀರ್ವಾದ ಅನುಗ್ರಹ ಈ ವರ್ಷ ಮದುವೆ ಆಗಿರತಕ್ಕಂಥ ಎಲ್ಲ ದಂಪತಿಗಳಿಗೂ ಸಹಿತ ಭೀಮನ ಅಮಾವಾಸ್ಯೆಯ ಶುಭಾಶಯಗಳನ್ನು ತಿಳಿಸ್ತಾ ಶ್ರೀಕ್ಷೇತ್ರ ಘಾಟಿ ಸುಬ್ರಹ್ಮಣ್ಯ ಹಾಗೂ ಲಕ್ಷ್ಮೀ ನರಸಿಂಹಸ್ವಾಮಿಯ ಆಶೀರ್ವಾದ ಸದಾಕಾಲ ದೇಶದಲ್ಲಿರ್ತಕ್ಕಂಥ ಪ್ರತಿಯೊಬ್ಬ ನಾಗರಿಕರಿಗೂ ಸಹಿತ ಅವರ ಆಶೀರ್ವಾದ ಅನುಗ್ರಹ ಸದಾಕಾಲ ಸಿಗಲಿ ಅಂತ ಹೇಳ್ತಾ ಇತ್ತೀಚೆಗೆ ಈ ಒಂದು 2 ತಿಂಗಳುಗಳ ಕಾಲದಲ್ಲಿ ಪ್ರಕೃತಿ ವಿಕೋಪವಾಗಿ ಭಗವಂತನ ಆಶೀರ್ವಾದ ಅಂತ ತಿಳ್ಕೊಳ್ಬೇಕೋ ಇಲ್ಲಾಂದರೆ ಕಷ್ಟ ಅಂತ ತಿಳ್ಕೊಳ್ಬೇಕೋ ಗೊತ್ತಿಲ್ಲ. ಆ ಮಳೆಯ ವಿಶೇಷವಾಗಿರ್ತಕ್ಕಂಥ ಪ್ರಭಾವ ಎಲ್ಲ ನಾಗರಿಕರ ಮೇಲೆ ಮತ್ತು ಊರುಗಳ ಮೇಲೆ ಮನೆಗಳ ಮೇಲೆ ಪ್ರಭಾವ ಬೀರಿ ಅನೇಕ ಜನ ಹಿಂಸೆ ಪಡ್ತಾ ಇರತಕ್ಕಂಥದ್ದು ನಾವು ನೋಡ್ತಾ ಇರ್ತೀವಿ. ಹಾಗಾಗಿ ಆ ಒಂದು ಭೀಮೇಶ್ವರನ ಆಶೀರ್ವಾದ ಸುಬ್ರಹ್ಮಣ್ಯನ ಆಶೀರ್ವಾದದಿಂದ ಪ್ರಕೃತಿ ಸ್ವಲ್ಪ ಶಾಂತವಾಗಿ ಎಲ್ಲ ಜನಗಳು ಸೌಖ್ಯವನ್ನು ಕೊಡೋದ್ರ ಮೂಲಕ ಈ ವರ್ಷದ ಭೀಮನಾಮಾಸ್ಯ ಹಬ್ಬವನ್ನು ವಿಶೇಷವಾಗಿ ಆಚರಣೆ ಮಾಡಲಿ ಅಂತ ಹೇಳ್ತಾ ಈ ಒಂದು ವಿಶೇಷವಾಗಿರ್ತಕ್ಕಂಥ ಸಂದರ್ಭ ಭಾನುವಾರ ಆಗಿರೋದ್ರಿಂದ ಈ ವರ್ಷ ಪುಷ್ಪಿ ನಕ್ಷತ್ರದಲ್ಲಿ ಅಮಾವಾಸ್ಯೆ ಸಹಿತ ಬಿದ್ದಿರೋದ್ರಿಂದ ಈ ಒಂದು ಭೀಮನ ಅಮಾವಾಸ್ಯೆ ವಿಶೇಷವಾಗಿರ್ತಕ್ಕಂಥ ಹಬ್ಬವನ್ನು ನಾಡಿನಾದ್ಯಂತ ಎಲ್ಲರೂ ಹೆಣ್ಣುಮಕ್ಕಳು ಕೂಡ ಆಚರಣೆ ಮಾಡ್ತಾಯಿದ್ದಾರೆ. ಸಾಕ್ಷಾತ್ ಅವರವರ ಯಜಮಾನರುಗಳನ್ನು ಸಾಕ್ಷಾತ್ ಈಶ್ವರನ ಅಂಶ ಅಂತ ತಿಳ್ಕೊಂಡು ಪೂಜೆ ಮಾಡಿ ಸದಾಕಾಲ ಜೀವನದಲ್ಲಿ ಅಂದರೆ ಒಂದು ದಿವಸ ಪೂಜೆ ಮಾಡಿ ಗಂಡನ ವಿಕೋಪಕ್ಕೆ ಕಳಿಸುವಂಥದ್ದಲ್ಲ, ಪ್ರತಿ ದಿವಸ
ಆ ಗಂಡನ್ನು ಅದೇ ರೀತಿಯಾಗಿ ಜ್ಯೋತಿರ್ಭೀಮೇಶ್ವರ ರೂಪದಲ್ಲಿ ಅವರನ್ನು ಕಂಡು ಅವರ ಆಶೀರ್ವಾದ ಪಡೀತಾ ಯಾವಾಗಲೂ ಸದಾಕಾಲ ಹಸನ್ಮುಖಿಯರಾಗಿ ಜೀವನದಲ್ಲಿ ಸದಾಕಾಲ ಚೆನ್ನಾಗಿರಲಿ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ತಾವು ಬಹಳ ಅದ್ಭುತವಾಗಿ ಸ್ವಾಮಿ ಸೇವೆಯನ್ನು ಮಾಡಿ ಸ್ವಾಮಿಯ ಸೇವೆ ಆ ಮಹಾಪ್ರಸಾದವನ್ನು ತಾವು ತಂದಿದ್ದೀರಿ, ಅದು ನಮಗೆ ಬಹಳ ಸಂತೋಷ. ಪ್ರಸಾದವನ್ನು ದರ್ಶನ ಮಾಡಿದ್ರೆ ಸಾಕು, ಗಾಟಿ ಕ್ಷೇತ್ರದ ಸುಬ್ರಹ್ಮಣ್ಯೇಶ್ವರರ ಅನುಗ್ರಹ ಸಿಕ್ಕಂಗಾಯಿತು ಅಂತಕ್ಕಂಥದ್ದು ನಮ್ಮ ನಿಮ್ಮ ಚಿಂತನೆ ಆಗಿರಬೇಕು. ಹಾಗೆ ಇನ್ನು ಈ ಚಿಂತನೆ ಇಷ್ಟೇ ಕಲ್ದಿರ, ನಿಮ್ಮ ಧ್ವನಿಯ ಮುತ್ತಿನಿಂದ ಭಗವಂತನಿಗೆ ಒಂದಷ್ಟು ವೇದಘೋಷದಿಂದ ಸಂಪ್ರದಾಯಬದ್ಧವಾದಂಥ ಚಿಕ್ಕದಾದಂಥ ಚುಟುಕಾದಂಥ ಒಂದು ಅನುಷ್ಠಾನವನ್ನು ನಾವು ಮಾಡೋಣ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಬಹಳ ವಿಶೇಷವಾಗಿ ಘಾಟಿ ಕ್ಷೇತ್ರದ ಪ್ರಧಾನ ಅರ್ಚಕರಾಗಿರ್ತಕ್ಕಂಥ ಗುರುರಾಜ್ ಶರ್ಮಾ ಗುರುಗಳವರು ಸಾಕಷ್ಟು ಮಹತ್ವಪೂರ್ಣ ಮಾಹಿತಿಯನ್ನು ಜ್ಯೋತಿರ್ಭೀಮೇಶ್ವರ ವ್ರತದ ಬಗ್ಗೆ ನಮ್ಮೆಲ್ಲರಿಗೂ ಕೂಡ ತಿಳಿಸ್ತಾ ಇದ್ರು. ಅದರ ತಿಳ್ಕೊಳ್ಳೋದ್ರ ಜೊತೆಗೆ ಇನ್ನು ಇವತ್ತಿನ ದಿನದ ವಿಶೇಷತೆ, ಪಂಚಾಂಗ ಶ್ರವಣ ಅದೆಲ್ಲವನ್ನು ಕೂಡ ತಿಳ್ಕೊಳ್ಬೇಕಲ್ವಾ? ಹಾಗಾಗಿ ಈಗ ಪ್ರಾರಂಭ ಮಾಡೋಣ ದಿನ ವಿಶೇಷ. ಗುರುಗಳೇ, ಇವತ್ತಿನ ದಿನದ ವಿಶೇಷತೆ ಹಾಗೂ ಪಂಚಾಂಗ ಶ್ರವಣ. ಖಂಡಿತ, ಪ್ರತಿನಿತ್ಯ ದಿನ ವಿಶೇಷತೆ ಅಂತ ಹೇಳುವಾಗ ಪಂಚಾಂಗ ಕೈಯಲ್ಲಿ ಬರೋದು, ವಿಚಾರಗಳನ್ನು ವಿಚಾರಧಾರೆಯನ್ನು ಮಂಡಿಸ್ತಾ ಇರತಕ್ಕಂಥದ್ದು. ಆದರೆ ಇವತ್ತು ಸಹಿತ ಅದನ್ನೇ ನಾವು ಬಿಟ್ಟು ಹೋಗೋದಕ್ಕಾಗಲ್ಲ. ಯಾಕೆಂದರೆ ಮಹರ್ಷಿ ಮಂದಿರದಲ್ಲಿ ಅದ್ಭುತವಾದಂಥ ಜಾತ್ರಾ ಮಹೋತ್ಸವ ನಡೀತಾ ಇದೆ. ಮೊನ್ನೆ ಆಗಸ್ಟ್ 1 ರಿಂದ 11 ರವರೆಗೂ ನಡೀತಿರ್ತಕ್ಕಂಥ ಜಾತ್ರಾ ಮಹೋತ್ಸವಕ್ಕೆ ತಮ್ಮೆಲ್ಲರಿಗೂ ಈಗಾಗಲೇ ಸ್ವಾಗತವನ್ನು ಕೋರಿದ್ದೇವೆ. ಅದರಲ್ಲೂ ಬರ್ತಕ್ಕಂಥ 8 ಮತ್ತು 9ನೇ ತಾರೀಖು, 8 ಮತ್ತು 9ರಂದು ನಡೀತಕ್ಕಂತಹ ಅದ್ಭುತವಾದ ಕಾರ್ಯಕ್ರಮ. 9ನೇ ತಾರೀಕು ಆನೆ ಅಂಬಾರಿ ಉತ್ಸವ, ಗಜಲಕ್ಷ್ಮಿ ಲಕ್ಷ್ಮಿಯನ್ನು ಅಂದರೆ ಲಕ್ಷ್ಮಿ ಎಂಬತಕ್ಕಂಥ ಆ ಸುಂದರವಾದಂತಹ ವಿಗ್ರಹವನ್ನು ಆನೆಯ ಮೇಲಿಟ್ಟು ಜೊತೆಗೆ ವರಹಾದೇವರನ್ನು ಜೊತೆಯಲ್ಲಿ ಕೂಡಿಸಿ ಅದ್ಭುತವಾದಂತಹ ಪೂಜಾನುಷ್ಠಾನವನ್ನು ನಡೆಸುವಂಥ ಅದ್ಭುತಗಳಿಗೆ ಆ ಸುಂದರವಾದಂಥ ಗಳಿಗೆಯನ್ನು ಕಣ್ತುಂಬಿಸ್ಕೊಳ್ಳುವಂಥ ಯೋಗ ಫಲ ನಾಡಿನ ದೇಶದ ಸಮಸ್ತರಿಗೂ ಸಿಗಬೇಕು. ಹಾಗಾಗಿ ಲಕ್ಷ್ಮೀ ಬೋರಹಸ್ವಾಮಿಯ ಜಾತ್ರಾ ಮಹೋತ್ಸವಕ್ಕೆ ತಾವು ಬನ್ನಿ, ಬರಬೇಕಾದರೆ ನಿಮ್ಮ ಆತ್ಮೀಯರನ್ನೂ ಕರೆತನ್ನಿ. ಅದಾದ ನಂತರ 11ನೇ ತಾರೀಕು ವಸಂತ ಲಕ್ಷ್ಮೀನಾರಾಯಣ, ಆ ವಸಂತ ಲಕ್ಷ್ಮೀನಾರಾಯಣನ ಆ ವಿಶೇಷತೆ ಈಗಾಗಲೇ ಕಳೆದ ಬಾರಿ ಒಂದು ಸತಿ ನಾವು ಅದ್ಭುತವಾಗಿ ಮಾಡಿದ್ವಿ, ಅದನ್ನು ಮತ್ತೊಮ್ಮೆ ಮಾಡ್ತಿದ್ವಿ. ಉದ್ದೇಶ ಜಾತ್ರಾ ಮಹೋತ್ಸವದಲ್ಲಿ ಜಾತ್ರೆಯ ಪ್ರಾರಂಭ ಅಂದರೆ ವಾರ್ಷಿಕೋತ್ಸವದ ಪ್ರಾರಂಭದಿಂದ ಮತ್ತು ಆ ಅಂತ್ಯದವರೆಗೂ ಅಂದರೆ ಸಂಪೂರ್ಣವಾಗಿ ಸಂಪನ್ನವಾಗುವವರೆಗೂ ಏನೆಲ್ಲ ಅನುಷ್ಠಾನಗಳಿರುತ್ತೋ ಆ ಅನುಷ್ಠಾನ ಆದ ನಂತರ ಬೆಳಗ್ಗೆ ವಸಂತ ನಡೆಯಬೇಕು, ಸಂಜೆ ಶಯನೋತ್ಸವ ಕಾರ್ಯಕ್ರಮ ಆಗಬೇಕು. ಇದಿಷ್ಟರ ಕ್ರಮಕ್ಕೆ ಆಗ ಸಂಪೂರ್ಣವಾದಂಥ ಒಂದು ವಿಶೇಷತೆ ಕಾಣಿಸುತ್ತೆ ಎಂಬತಕ್ಕಂಥದ್ದು ಜಾತ್ರೆ ಅಥವಾ ಒಂದು ವಾರ್ಷಿಕೋತ್ಸವದ ಕಾರ್ಯಕ್ರಮಗಳಲ್ಲಿದೆ. ಹಾಗಾಗಿ 11ನೇ ತಾರೀಕು ಭಾನುವಾರ ವಸಂತೋತ್ಸವ, 9ನೇ ತಾರೀಕು ಸ್ವಾಮಿಯ ಅಂದರೆ ವಿಶೇಷವಾಗಿರ್ತಕ್ಕಂಥ ಗಜವಾಹನೋತ್ಸವ, ಎರಡೂ ಕಾರ್ಯಕ್ರಮಕ್ಕೂ ತಪ್ಪದೇ ಬನ್ನಿ. ಸಾಧ್ಯವಾದಷ್ಟು ಬಂದು ಭಗವಂತನ ದರ್ಶನ ಮಾಡಿ ನಿಮ್ಮ ಮತ್ತು ನಿಮ್ಮ ಕುಟುಂಬದ ಯಶಸ್ಸು ಸದಾಕಾಲ ಲಕ್ಷ್ಮೀ ಬೋರಹಸ್ವಾಮಿಯ ಅನುಗ್ರಹದಿಂದ ಎಲ್ಲರಿಗೂ ಸಿಗುವಂಥದ್ದಾಗಲಿ. ಏಕದಂತಾಯ ವಿದ್ಮಹೇ ವಕ್ರತುಂಡಾಯ ಧೀಮಹೇ ತನ್ನೋ ದಂತಿ ಪ್ರಚೋದಯಾತ್. ನವೋ ರಾತಪತೇ ನವೋ ಗಣಪತೇ ನಮಃ ಪ್ರಮದಪತೇ ನಮಸ್ತೆ ಸ್ತುಲಂಬೋದರಾಯ ಏಕದಂತಾಯ ಸರ್ವವಿಘ್ನವಿನಾಶನೇ ನಮಸ್ತೆ ಶಿವಸುಧಾಯ ಶ್ರೀವರದಮೂರ್ತಯೇ ನಮೋ ನಮಃ. ಶ್ರೀ ಕ್ರೋಧಿನಾಮ ಸಂವತ್ಸರೇ ದಕ್ಷಿಣಾಯನೇ ಗ್ರೀಷ್ಮ ಋತು ಆಷಾಢಮಾಸ ಕೃಷ್ಣಪಕ್ಷ, ಆಷಾಢ ಮಾಸ ಕೃಷ್ಣಪಕ್ಷ 4/8/2024 ಭಾನುವಾರ ಅಮಾವಾಸ್ಯೆ, ಪುಷ್ಯ ನಕ್ಷತ್ರ, ಜ್ಯೋತಿರ್ಭೀಮೇಶ್ವರ ವ್ರತ. ಇವತ್ತು ಬಹಳ ವಿಶೇಷವಾಗಿರ್ತಕ್ಕಂಥ ಅನುಷ್ಠಾನ ಇದೆ. ಜ್ಯೋತಿರ್ಭೀಮೇಶ್ವರ ವ್ರತವನ್ನು ಒಂದು ಭಾಗವೋ ಅಥವಾ ಒಂದು ಪ್ರಾಂತ್ಯಕ್ಕೋ ಸೀಮಿತವಾದ್ದಲ್ಲ, ಅದರಲ್ಲೂ ಉತ್ತರ ಕರ್ನಾಟಕದಲ್ಲೂ ಸಾಕಷ್ಟು ಅದ್ಧೂರಿತವಾದಂಥ ಪೂಜಾನುಷ್ಠಾನವನ್ನು ಎಲ್ಲರೂ ಮಾಡ್ತಾರೆ. ಇತ್ತೀಚಿನ ದಿನಗಳಲ್ಲಿ ಪದ್ಧತಿ ಇದೆಯೋ ಇಲ್ಲವೋ, ದಂಪತಿಗಳ ಮಧ್ಯದಲ್ಲಿ ಯಾವುದೂ ವಿರಸ ಬರಬಾರದು, ಕುಟುಂಬದಲ್ಲಿ ಕಲಹ ಬರಬಾರದು, ಆ ದಾಂಪತ್ಯ ನೆಮ್ಮದಿಯಾಗಿ ಸುಖ ಸಂತೋಷವಾಗಿರಬೇಕು ಅಂತ ಗಿರಿಜಾಶಂಕರರಲ್ಲಿ ಮೊರೆ ಹೋಗ್ತಕ್ಕಂಥದ್ದು ಖಂಡಿತ ತಪ್ಪಲ್ಲ. ಹಾಗಾಗಿ ಅದ್ಭುತವಾದಂಥ ಈ ಕಾಲ ತಮ್ಮೆಲ್ಲರಿಗೂ ಗಿರಿಜಾಶಂಕರರ ಸಂಪೂರ್ಣ ಅನುಗ್ರಹ ಉಂಟಾಗಲಿ, ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಗುರುರಾಜ್ ಶರ್ಮಾರವರಂತೂ ಮಾತಾಡಾಯಿತು, ಈಗ ವೇದ ಮಂತ್ರಗಳಿಂದ ಭಗವಂತನನ್ನು ತೃಪ್ತಿಪಡಿಸಬೇಕು. ಆದರೆ ಅದರ ಮಧ್ಯದಲ್ಲಿ ಗುರುರಾಜ್ ಶರ್ಮಾರವರ ಪ್ರಥಮ ಪುತ್ರ ಪ್ರಮೋದ್ ನಾರಾಯಣರವರು ಸಹಿತ ಎರಡು ಮಾತಾಡಿದ್ರೆ ಅದೊಂದು ತೃಪ್ತಿ, ಅದೊಂದು ಚೆನ್ನಾಗಿರುತ್ತೆ. ತಾವು ಒಂದು ಶುಭ ಕೋರೋದ್ರಲ್ಲಿ, ಯಾಕೆಂದರೆ ಹೊಸದಾಗಿ ಮದುವೆಯಾದಂತಹ ನವ ವಧುವರು ನೀವು, ವಧುವರರು ಇಬ್ಬರು ಇಲ್ಲಿದ್ದೀರಿ, ಅದರಿಂದ ಒಂದು ಶುಭವನ್ನು ಕೋರೋದು ಒಂದು ಧರ್ಮ ಅಲ್ವಾ? ಕೊಡಿ ಮೈಕ್ ಕೊಡಿ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಮಾತೃಭ್ಯೋ ನಮಃ, ಪಿತೃಭ್ಯೋ ನಮಃ. ಮಹರ್ಷಿವಾಣಿ ಕಾರ್ಯಕ್ರಮದ ಸಮಸ್ತ ವೀಕ್ಷಕ ಪ್ರಭುಗಳಿಗೆ
ಭೀಮನ ಅಮಾವಾಸ್ಯ ಹಬ್ಬದ ಶುಭಾಶಯಗಳನ್ನು ತಿಳಿಸ್ತಾ ಈ ಒಂದು ಅವಕಾಶ ಮಾಡಿಕೊಟ್ಟಂಥ ನನ್ನ ಮಾವನವರಾದ ಗುರುಗಳು ಸಮಾನರಂತ ಡಾಕ್ಟರ್ ಮಹರ್ಷಿ ಆನಂದ್ ಗುರೂಜಿ ಅವರಿಗೆ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೇನೆ. ಬಹಳ ಸಂತೋಷ, ಚಿಕ್ಕದಾಗಿ ಚುಟುಕಾಗಿ ಬಹಳ ಅದ್ಭುತವಾಗಿತ್ತು. ಎಲ್ಲಿ ರೈಲ್ ಹತ್ತಿದ್ರು, ಯಾವಾಗ ಪ್ರಾರಂಭ ಆಯ್ತು, ಯಾವಾಗ ಎಂಡ್ ಆಯ್ತು, ನನಗೆ ಏನು ಗೊತ್ತಾಗ್ಲಿಲ್ಲ. ಅಷ್ಟೇ ಆದರೂ ಅಳಿಯನ ಮಧುರವಾದಂತಹ ಆ ಧ್ವನಿ ಹೌದು ಹೇಳಲಿಕ್ಕೆ ಆನಂದ. ಚೆನ್ನಾಗಿ ಇರಲಿ, ಆನಂದವಾಗಿರಲಿ. ಇನ್ನು ಮೈಕು ಈ ಕಡೆ ಕಳಿಸೋಣವಾ? ಹೌದು ಗುರುಳೆ, ಅದು ಒಂದ್ಸತಿ ಬಂದ್ಬಿಟ್ರೆ ಅದು ಶಾಸ್ತ್ರೋಕ್ತವಾಗಿ ಚೆನ್ನಾಗಿರುತ್ತೆ. ಮನುಷ್ಯ ಎಲ್ರಿಗೂ ನಮಸ್ಕಾರ. ನಿಮ್ಗೆ ಈಗಾಗಲೇ ನನ್ನ ಪರಿಚಯ ಇದೆ. ವರ್ಮಹಾಲಕ್ಷ್ಮಿ, ಮಂಗಳ ಗೌರಿ, ಭೀಮನ ಅಮಾವಾಸ್ಯೆ, ಕೃಷ್ಣ ಜನ್ಮಾಷ್ಟಮಿ ಎಲ್ಲ ಹಬ್ಬಕ್ಕೂ ನಾನು ಇರ್ತೀನಿ. ಆದರೆ ಮುಂಚೆ ಒಂಥರ, ಈಗ ಮದುವೆ ಆಗಿರೋದ್ರಿಂದ ನಮ್ಮ ಯಜಮಾನರ ಜೊತೆ ಬಂದು ಭೀಮನ ಅಮಾವಾಸ್ಯೆ ಪೂಜೆ ಮಾಡ್ತಾ ಇರೋದು ಒಂಥರ ಖುಷಿ. ಮೊದಲೆಲ್ಲ ಅಮ್ಮನ ಮನೆಯಲ್ಲಿ, ತಾಯಿ ಮನೆಯಲ್ಲಿ ಮಣ್ಣಿನ ಗೊಂಬೆಗೆ ಪೂಜೆ ಮಾಡ್ತಾ ಇದ್ವಿ. ಅಜ್ಜಿ ಎಲ್ಲ ರೆಡಿ ಮಾಡಿ ಇಟ್ಟಿರೋರು, ಬಂದು ನಾವು ಪೂಜೆ ಮಾಡಿ ಅಮ್ಮನ ಕೈಯಲ್ಲಿ ಅರಿಶಿನದ ದಾರ ಕಟ್ಟಿಸ್ಕೊಂಡು ಪೂಜೆ ಮಾಡ್ತಾ ಇದ್ದಿದ್ದು ಒಂಥರ ಸಂಪ್ರದಾಯ. ಈಗ ಮದುವೆ ಆದಮೇಲೆ ನನ್ನ ತಂದೆ ತಾಯಿ ಜೊತೆಗೆ ಕೂತ್ಕೊಂಡು, ಹಾಗೆ ನನ್ನ ಎರಡನೇ ತಂದೆ ತಾಯಿ ಹಂಗಂದರೆ ನಮ್ಮ ಅತ್ತೆ ಮಾವನ ಜೊತೆ ಕೂತ್ಕೊಂಡು ಪೂಜೆ ಆಚರಿಸ್ತಾ ಇದ್ದೀನಿ. ಇವಾಗ ಮಣ್ಣಿನ ಗೊಂಬೆಗಲ್ಲ, ದೀಪಗಳಿಗೆ ಪೂಜೆ ಮಾಡಿ, ಗಂಡನಿಗೆ ಪೂಜೆ ಮಾಡಿ, ದೇವ್ರ ಹತ್ರ ಬೇಡ್ಕೊಂಡು ಎಲ್ಲರಿಗೂ ಒಳ್ಳೇದಾಗಲಿ ಅನ್ನೋ ಮನೋಭಾವದಿಂದ ಪೂಜೆ ಮಾಡ್ತಾ ಇದ್ದೀರಿ. ಜೀವಾಹಿನಿಯ ಸಮಸ್ತ ವೀಕ್ಷಕರಿಗೆ ಜ್ಯೋತಿರ್ಭೀಮೇಶ್ವರ ಹಬ್ಬದ ಎಲ್ಲರಿಗೂ ಶುಭಾಶಯಗಳು. ಈ ವಯಸ್ಸದ ಸುಸಂದರ್ಭದಲ್ಲಿ ನನ್ನ ಮುದ್ದಿನ ಸೊಸೆಯೊಂದಿಗೆ ಇಲ್ಲಿಗೆ ಆಗಮಿಸಿರುತ್ತೇನೆ. ಈ ದಿನ ಏನಪ್ಪ ಅಂತಂದರೆ, ಭಾನುವಾರ ಜ್ಯೋತಿರ್ಭೀಮೇಶ್ವರ ಹಬ್ಬ ತುಂಬ ವಿಶೇಷವಾಗಿರುವಂಥದ್ದು. ಈ ದಿನ ನನ್ನ ಸೊಸೆಯೊಂದಿಗೂ, ನನ್ನ ಮಗನೊಂದಿಗೆ, ನಮ್ಮ ಮನೆಯವರೊಂದಿಗೂ ಕೂಡ ನಾನು ಇಲ್ಲಿಗೆ ಬಂದು ಹಬ್ಬವನ್ನು ಆಚರಿಸುತ್ತಿರುತ್ತೇನೆ. ಇದು ಅವಕಾಶ ಮಾಡಿಕೊಟ್ಟಂಥ ಆನಂದ ಗುರೂಜಿಯವರಿಗೂ ನಮಸ್ಕಾರವನ್ನು ವಂದಿಸುತ್ತಾ ಈಗ ಪೂಜೆಯನ್ನು ಮಾಡೋಕ್ಕೆ ಶುರು ಮಾಡೋಣ. ಜ್ಯೋತಿರ್ಭೀಮೇಶ್ವರ ಹಬ್ಬದ ಆರ್ಥಿಕ ಶುಭಾಶಯಗಳು ಎಲ್ಲರಿಗೂ ಒಳ್ಳೆಯದಾಗಲಿ, ಶುಭವಾಗಲಿ. ಮನೆಯಲ್ಲಿ ಏನು ಬೇಕಾದ್ರೂ ಮಾತಾಡ್ತೀರಿ, ಬಿಟ್ಟರೆ ನಮಗೆ ಮಾತಾಡೋಕೆ ಅವರು ಅವಕಾಶ ಕೊಡೋದಿಲ್ಲ. ಮನೇಲಿ ಲೋಟ ಕಾಫಿನ ಕೈ ಕೊಟ್ಟು ನಾವು ಕಾಫಿ ಮುಗಿಸಿ ತಲೆಗೆ ಲೋಟ ಇಟ್ಟರು ಬಿಡೋದಿಲ್ಲ, ನೀವು ಮಾತಾಡ್ತಾನೆ ಇರ್ತೀನಿ. ಆದರೆ ಇಲ್ಲಿ ಮೈಕ್ ಕೊಟ್ಟರೆ ಮಾತ್ರ ಎರಡು ಮೂರು ಮಾತು ಮಾತಾಡಿ ಈ ಕಡೆಯಿಂದ ಆ ಕಡೆ ಹಿಡಿದು ಹೊರಟು ಹೋಗ್ತಾ ಇರ್ತಾರೆ. ಇಷ್ಟೊತ್ತಿನವರೆಗೂ ಕೂಡ ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂಥ ಎಲ್ಲ ಅತಿಥಿ ಅಭ್ಯಾಗತರನ್ನು ಕೂಡ ಒಂದೆರಡು ಮಾತುಗಳನ್ನು ನಾವೆಲ್ಲರೂ ಕೂಡ ಆಡಿಸಿರ್ತಕ್ಕಂಥದ್ದಾಯಿತು. ಎಲ್ಲರೂ ಕೂಡ ಬಹಳ ವಿಶೇಷವಾಗಿ ಮಹರ್ಷಿವಾಣಿ ಕಾರ್ಯಕ್ರಮದ ಸಮಸ್ತ ವೀಕ್ಷಕ ಪ್ರಭುಗಳು ತಮ್ಮೆಲ್ಲರಿಗೂ ಕೂಡ ಹಬ್ಬದ ಶುಭಾಶಯಗಳನ್ನು ತಿಳಿಸಿರತಕ್ಕಂಥದ್ದಾಗಿದೆ. ಇವತ್ತಿನ ವಿಶೇಷತೆ ಆಯಿತು, ಪಂಚಾಂಗ ಶ್ರವಣ ಆಯಿತು, ಮತ್ತು ಹಬ್ಬದ ಕುರಿತಾಗಿ ಮಹತ್ವಪೂರ್ಣ ಮಾಹಿತಿಯನ್ನು ಕೂಡ ತಿಳ್ಕೊಂಡಿರತಕ್ಕಂಥದ್ದಾಯಿತು. ಇನ್ನು ಪೂಜಾನುಷ್ಠಾನ ಒಂದೇ ಬಾಕಿ, ಆದಷ್ಟು ಬೇಗ ಪೂಜಾನುಷ್ಠಾನವನ್ನು ಮುಗಿಸೋಣ. ಬನ್ನಿ ಗುರುಳೆ, ಪೂಜಾನುಷ್ಠಾನವನ್ನು ಪ್ರಾರಂಭ ಮಾಡೋಣ. ಪೂಜಾನುಷ್ಠಾನವನ್ನು ಪ್ರಾರಂಭ ಮಾಡೋಣ. ಆದರೆ ಈ ಜ್ಯೋತಿರ್ಭೀಮೇಶ್ವರ ವ್ರತ, ಈ ವ್ರತಾನುಷ್ಠಾನ ಸುಮಂಗಲೆಯರಿಗೆ, ಹೆಣ್ಣು ಮಕ್ಕಳಿಗೆ ಒಂದು ವಿಶೇಷವಾಗಿರ್ತಕ್ಕಂಥ ವರದಾನ. ಅದು ಹೇಗೆ, ಅದು ಹೇಗೆ ಬಂತು ಈ ವ್ರತ? ಸೂತ ಪುರಾಣಿಕರು ಸೌನಕಾದಿಗಳಿಗೆ ಹೇಳಿರತಕ್ಕಂಥ ಅದ್ಭುತವಾದಂಥ ಚರಿತ್ರೆ. ಸೃಷ್ಟಿನಲ್ಲಿ ಹೆಣ್ಣು ಮಕ್ಕಳ ಸೌಮಂಗಲ್ಯತನವನ್ನು ಗಟ್ಟಿಪಡಿಸುವಂಥದ್ದಾಗಲಿ, ಅಥವಾ ಹೆಣ್ಣು ಮಕ್ಕಳ ಮನೋಕಾಮನೆಗಳ ಸಿದ್ಧಿಗಾಗಲಿ, ಅದಕ್ಕಿಂತ ಈಸಿ ಹೇಳ್ಬೋದಾದರೆ ತಮ್ಮ ಪತಿದೇವರ ಆರೋಗ್ಯ ವೃದ್ಧಿಗಾಗಿ, ಮನೆಯ ನೆಮ್ಮದಿಗಾಗಿ, ಸುಖ ಸಂತೋಷಕ್ಕಾಗಿ. ಇಂತಹ ಅದ್ಭುತವಾದಂತಹ ಒಂದು ಸೃಷ್ಟಿಯಲ್ಲಿ ಒಂದು ಚರಿತ್ರೆ ಇದೆ, ಒಂದು ಕಥೆ ಇದೆ, ಅನುಷ್ಠಾನ ಇದೆ. ಅನುಷ್ಠಾನವನ್ನು ಮಾಡೋದ್ರಿಂದ ಸಕಲ ವಿಧವಾದಂಥ ಕಾರ್ಯಸಿದ್ಧಿ ಆಗುತ್ತೆ ಎಂಬತಕ್ಕಂಥ ಚಿಂತನೆ ಅಂದಿನಿಂದ ಇಂದಿನವರೆಗೂ ಬಂದಿದೆ. ಇದಕ್ಕೆ ಸಾಕ್ಷಿ ಎಂಬಂತೆ ಒಂದು ರಾಜ್ಯದಲ್ಲಿದ್ದಂತಹ ಒಬ್ಬ ದೊರೆ, ಒಬ್ಬ ರಾಜ, ರಾಜನಿಗಾದರೂ ಸುಂದರವಾದಂಥ, ಸುಲಕ್ಷಣವಾದಂಥ, ವಿಶೇಷವಾದಂಥ ಗುಣವುಳ್ಳಂಥ ಒಬ್ಬ ಕೂರ. ಆದರೆ ಅದೃಷ್ಟ, ರಾಜನ ಮಗ ಎಲ್ಲ ಸಂಪೂರ್ಣ ಜ್ಞಾನವಂತ, ಬುದ್ಧಿವಂತ, ಅಪಾರವಾದಂಥ ವಿದ್ಯೆ ಜ್ಞಾನವುಳ್ಳಂಥವನು. ವಿದ್ಯೆ ಇರ್ಬೋದು, ಜ್ಞಾನ ಇರ್ಬೋದು, ರೂಪ ಇರ್ಬೋದು, ಲಾವಣ್ಯ ಇರ್ಬೋದು, ಹಣ ಇರ್ಬೋದು, ಆದರೆ ಒಳಗಿರ್ತಕ್ಕಂಥ ಆಯುಷ್ಯವು ಅದು ಭಗವಂತರೇ ಕೊಡಬೇಕು. ಆದರೆ ಭಗವಂತ ಆತನ ಆಯುಷ್ ಪ್ರಮಾಣ ಅವತ್ತಿಗೆ ಒಂದು ಫುಲ್ ಸ್ಟಾಪ್ ಇಟ್ಟಿದ್ದ. ರಾಜನ ಮಗ ಮರಣ ಹೊಂದುತ್ತಾನೆ. ರಾಜನ ಮಗ ಮರಣ ಹೊಂದಿದ ನಂತರ ಆ ರಾಜ ಮತ್ತು ಅವರ ಪರಿವಾರಕ್ಕೆ ಒಂದು ಆಲೋಚನೆ ಶುರುವಾಯಿತು. ನಾವು ನಮ್ಮ ಮಗನ ಒಂದು ಸುಂದರವಾದಂತಹ ವಿವಾಹವನ್ನು ನೋಡಬೇಕು, ಅವನ ಜೀವನ ಚೆನ್ನಾಗಿರಬೇಕು ಅಂತ ಅಪೇಕ್ಷೆ ಪಟ್ಟರೆ ಅವನ ಆಯುಷ್ ಪ್ರಮಾಣ ಮುಗಿತಲ್ಲ ಎಂಬತಕ್ಕಂಥದರ ನೋವು, ಕಣ್ಣೀರು ಬರುವಂಥ ಪರಿಸ್ಥಿತಿ ಆಯಿತು. ಆದರೂ ಆ ರಾಜ ದಂಪತಿಗಳು ಒಂದು ತೀರ್ಮಾನ ಮಾಡ್ತಾರೆ, ಇದು ಇಲ್ಲಿಗೆ ಮುಗಿಬಾರದು,
ಅವನಿಗೆ ಮದುವೆ ಮಾಡಬೇಕು, ಆ ಮದುವೆ ಮಾಡತಕ್ಕಂಥ ಮದುವೆ ಮಾಡುವಂಥ ಸುಂದರ ಕ್ಷಣವನ್ನು ಕಣ್ಣು ತುಂಬ ತುಂಬಿಸ್ಕೋಬೇಕು ಅಂತಿರ್ತಕ್ಕಂಥ ಮನಸ್ಥಿತಿಯಿಂದ ಒಂದು ಡಂಗೂರವನ್ನು ಸಾರಿಸ್ತಾರೆ. ನನ್ನ ಮಗ ಮರಣ ಹೊಂದಿದ್ರು ಸಹಿತ ಸತ್ತ ವ್ಯಕ್ತಿಯನ್ನೇ ಮದುವೆ ಮಾಡಿಕೊಳ್ತಕ್ಕಂತಹ ಗುಣ ಯಾರಿಗಾದರೂ ಇದ್ದರೆ ಅಥವಾ ಅಂತಹ ಅವರು ಮುಂದೆ ಬಂದರೆ ನನ್ನ ರಾಜ್ಯದಲ್ಲಿ ಅರ್ಧ ರಾಜ್ಯವನ್ನೇ ನಾನು ಬರ್ಕೊಡ್ತೀನಿ ಅಂತ ಹೇಳ್ತಾರೆ. ಅರ್ಧ ರಾಜ್ಯವನ್ನು ಬರ್ಕೊಡ್ತೀನಿ ಅಂತ ಹೇಳುವಂಥ ಆ ಧ್ವನಿಯನ್ನು ಆಲಿಸಿದಂತಹ ಆ ಪುರದಲ್ಲಿ ಆ ರಾಜ್ಯದಲ್ಲಿ ಒಬ್ಬ ಬ್ರಾಹ್ಮಣೋತ್ತಮ ಸಾಕಷ್ಟು ಜ್ಞಾನವಂತ ವಿದ್ಯಾವಂತ ಆತನಲ್ಲಿ ಅಪಾರವಾದಂಥ ಶಕ್ತಿಯೂ ಇದೆ. ಆದರೆ ಸಂತಾನ 5 ಮಕ್ಕಳಿದೆ, ಅದರಲ್ಲಿ ಓರ್ವ ಮಗಳು ನಾನು ಈತನ ಮದುವೆ ಆಗ್ತೀನಿ ಅಂತ ಮುಂದೆ ಬರ್ತಾಳೆ. ಯಾಕೆಂದರೆ ಆ ಪರಿವಾರದಲ್ಲಿದ್ದಂಥ ಕಷ್ಟ, ಯಾವತ್ತೂ ಶಾರದೆ ಇರೋ ಕಡೆ ಲಕ್ಷ್ಮಿ ಇರೋದಿಲ್ಲ, ಲಕ್ಷ್ಮಿ ಇರೋ ಕಡೆ ಶಾರದೆ ಇರೋದಿಲ್ಲ. ವಿದ್ಯೆ ಇದೆ, ಜ್ಞಾನ ಇದೆ, ಆದರೆ ಲಕ್ಷ್ಮಿಯ ಕೊರತೆ ಇದೆ. ಆ ಲಕ್ಷ್ಮಿಯ ಕೊರತೆಯನ್ನು ನೀಗಿಸ್ಲಿಕ್ಕಾಗಿ ಆ ಹೆಣ್ಣುಮಗಳು ಮುಂದಾಗ್ತಾಳೆ. ಆದರೂ ಆ ತಂದೆ ತಾಯಿ ಹೇಳ್ತಾರೆ, ನಮ್ಮ ಬಡತನ ಎಷ್ಟೇ ಇದ್ದರೂ ಪರವಾಗಿಲ್ಲ, ಇಂತಹ ತೀರ್ಮಾನ ನಿನಗೆ ಬೇಡಮ್ಮ ಅಂತ ಹೇಳ್ತಾರೆ. ಆ ತೀರ್ಮಾನ ಬೇಡ ಅಂದಾಗಲೂ ಸಹಿತ ಒಂದು ಹೆಣ್ಣಿನ ಗುಣ ಹೇಗಿರುತ್ತಪ್ಪ ಅಂದರೆ, ಭೂಮಿ ತೂಕದ ಹೆಣ್ಣು ಇವತ್ತು ನಿನ್ನೆ ಮಾತಲ್ಲ, ಇದು ಹಿಂದಿನಿಂದ ಇರತಕ್ಕಂಥದ್ದು. ಚರಿತ್ರೆಯಲ್ಲಿ ಹೆಣ್ಣು ಮಕ್ಕಳಿಗೆ ಒಂದು ವಿಶೇಷವಾದ ಸ್ಥಾನಮಾನ. ಯಾವ ಕುಟುಂಬದಲ್ಲಿ ಹೆಣ್ಣು ನಗನಗ್ತಾ ಇರ್ತಾಳೋ, ಯಾವ ಕುಟುಂಬದಲ್ಲಿರ್ತಕ್ಕಂಥ ಹೆಣ್ಣು ತನ್ನ ಕುಟುಂಬಕ್ಕಾಗಿ ತನ್ನ ಶ್ರೇಯಸ್ಸನ್ನು ಬಯಸ್ತಾ ಇರ್ತಾಳೋ, ತನ್ನ ಕುಟುಂಬದ ಅಥವಾ ತನ್ನ ಪರಿವಾರದ ಯಶಸ್ಸಿಗಾಗಿ ತನ್ನ ಅನುಷ್ಠಾನಗಳು ಪೂಜೆ ಪುರಸ್ಕಾರಗಳನ್ನು ಮಾಡ್ತಾಳೋ, ಆ ಕುಟುಂಬ ಯಾವತ್ತೂ ಸಮೃದ್ಧಿಯಾಗಿರುತ್ತೆ. ಇದು ಇವತ್ತು ನಿನ್ನೆ ಮಾತಲ್ಲ, ತಲತಲಾಂತರದಿಂದ ಬಂದಿರುವಂಥ ಮಾತು. ಹಾಗೆ ಆಕೆ ತನ್ನ ತಂದೆ ತಾಯಿ ಹತ್ರ ತನ್ನ ಮನಸ್ಸಲ್ಲಿರುವಂಥ ಮನದಾಸೆಯನ್ನು ಹೇಳ್ತಾಳೆ, ನಾನು ಮದುವೆ ಆಗ್ತೇನೆ, ನನ್ನ ಇಡೀ ಕುಟುಂಬ ಚೆನ್ನಾಗಿದ್ದರೆ ಸಾಕು ಅಂತ ಹೇಳ್ತಾಳೆ. ಅದೇ ಪ್ರಕಾರ ರಾಜನ ಹತ್ರ ವಿಚಾರ ಬರುತ್ತೆ, ರಾಜ ಸಂತೃಪ್ತಿಗೊಳ್ತಾನೆ, ಆ ಒಂದು ಸತ್ತಿರ್ತಕ್ಕಂಥ ಹೆಣಕ್ಕೆ ಪಕ್ಕದಲ್ಲಿ ಕೂರಿಸಿ ಮದುವೆನೂ ಮಾಡಿಬಿಡ್ತಾರೆ. ದೇಹದಲ್ಲಿ ಜೀವ ಇಲ್ಲ ಅಂದರೆ ಎಷ್ಟು ಹೊತ್ತಿಟ್ಕೊಳ್ಳಿಕ್ಕಾಗತ್ತೆ? ಒಂದಷ್ಟು ಕಾಲ ಮಾತ್ರ. ಅದಾದ ನಂತರ ಹೊತ್ತು ಮುಣುಗ್ತಾ ಇದೆ, ಸಂಜೆ ಆಗ್ತಾ ಇದೆ, ಅಮಾವಾಸ್ಯೆ ಅವತ್ತು. ಆ ಅಮಾವಾಸ್ಯೆ ದಿವಸ ಕಾಡುಗತ್ತಲು ಎದುರಾಗೋಕ್ಕೂ ಮುನ್ನ ಯಾತ್ರೆ ಕಳಿಸ್ಲೇಬೇಕಲ್ವಾ? ಹಾಗೆ ಸ್ಮಶಾನದ ಹತ್ರ ಯಾತ್ರೆ ಕಳಿಸ್ತಾರೆ. ಯಾತ್ರೆ ಕಳಿಸಬೇಕಾದರೆ ರಾಜ ತನ್ನ ಮಗನ ಮಾತ್ರ ಕಳಿಸೋದಿಲ್ಲ. ಆದರೆ ಮುಂದೇನಾಯಿತು ಅಂತ ನಾನು ನಿಮಗೆ ತಿಳಿಸ್ಕೊಡ್ತೇನೆ, ಕೂತ್ಕೊಳ್ಳಿ. ಇನ್ನು ಬಹಳ ವಿಶೇಷವಾಗಿ ಇಂದಿನ ಭಾಗದಲ್ಲಿ ಗುರುಜಿರವರು ಜ್ಯೋತಿರ್ ಭೀಮೇಶ್ವರದ ವ್ರತದ ಸಂಪೂರ್ಣವಾಗಿರತಕ್ಕಂಥ ಒಂದು ಮಹತ್ವಪೂರ್ಣ ಮಾಹಿತಿ ಜೊತೆಗೆ ಒಂದು ಕಥಾಶ್ರವಣವನ್ನು ತಿಳಿಸ್ತಾ ಇದ್ರು. ಅದನ್ನು ಮತ್ತೆ ಮುಂದುವರಿಸೋಣ ಬನ್ನಿ ಗುರುಗಳೇ. ಆ ಕಥಾಶ್ರವಣವನ್ನು ತಿಳಿಸ್ತಾ ಇದ್ರಿ ಅಂತಂದರೆ ಅವರನ್ನು ಕರ್ಕೊಂಡು ಸಂಪೂರ್ಣವಾಗಿ ಒಂದು ದಹನದ ಕಾರ್ಯಕ್ರಮಕ್ಕೆ ಕಳಿಸ್ಕೊಡ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ ಮಾಹಿತಿನ ತಿಳಿಸ್ತಾ ಇದ್ರು. ಮಗ, ಇಷ್ಟೇ ಆದರೂ ತಂದೆ ಇಂತಹದ್ದೊಂದು ತೀರ್ಮಾನಕ್ಕೆ ಬಂದಾಯ್ತಲ್ಲ, ಮರಣ ಹೊಂದಿರತಕ್ಕಂತಹ ಮಗ ಮೃತದೇಹಕ್ಕೆ ವಿವಾಹವನ್ನು ಮಾಡೋದು. ವಿವಾಹ ಮಾಡಿದ್ರೂ ಹೊತ್ತು ಮುಣುಗ್ತಾ ಬಂತು, ಸಂಜಾಕಾಲ, ಇನ್ನು ಕಾಷ್ಟದ ಮೇಲೆ ಆತನ ಮುಂದಿನ ಕ್ರಮಗಳನ್ನು ನಡೆಸಬೇಕು, ಜೊತೆಗೆ ಅಗ್ನಿ ಸ್ಪರ್ಶ ಆಗಬೇಕು. ಅಂತಹ ಸಮಯದಲ್ಲಿ ಆ ಕಾಡುಗತ್ತಲು ಸಂಪೂರ್ಣವಾಗಿ ಅಮಾವಾಸ್ಯೆ ಕತ್ತಲಿದೆ, ಅಂತಹ ಕತ್ತಲಿರುವಂಥ ಸನ್ನಿಧಿಯಲ್ಲಿ ಹತ್ತಿರದಲ್ಲಿದ್ದಂಥ ಆ ಸ್ಮಶಾನಕ್ಕೆ ಕಳಿಸಿದರು. ಸ್ಮಶಾನದಲ್ಲಿ ಮಲಗಿಸಿ ನೀರು ಕಾಷ್ಟ ಬೆಂಕಿ ಹಚ್ಚಬೇಕು. ಆದರೆ ಈಕೆ ಜೋರಾಗಿ ಬಂದಂತಹ ಮಳೆ, ಆ ಯಾವಾಗ ಮಳೆ ಸಿಂಚನ ಜಾಸ್ತಿ ಆಯಿತೋ, ಇದ್ದಂಥ ಅವರು ಸುತ್ತಮುತ್ತಿರ್ತಕ್ಕಂಥ ಬಂದಿರತಕ್ಕಂಥ ಯಾರೆಲ್ಲ ಇದ್ದರೂ ಎಲ್ಲರೂ ಅವ್ರ ದಾರಿಯವರು ಹಿಡಿದರು. ಸ್ಮಶಾನದಲ್ಲಿ ಎಷ್ಟೊತ್ತು ನಿಂತ್ಕೊಳ್ಳಿಕ್ಕಾಗತ್ತೆ? ಆ ಸಾನ್ನಿಧ್ಯಕ್ಕೆ ಬಂದರೆ, ಅಲ್ಲಿಗೆ ಬಂದರೆ ಬಂದವ್ರು ಯಾವಾಗ ಹಿಂತಿರುಗಣ, ಯಾವಾಗ ಮನೆ ಕಡೆ ಹೊರಡೋಣಪ್ಪ ಅನ್ನೋ ಮಟ್ಟಕ್ಕಿರುತ್ತೆ. ಯಾವಾಗ ಮೋಡ ಕವಿತೋ, ಯಾವಾಗ ಮಳೆ ಸಿಂಚನ ಶುರುವಾಗ್ಬಿಡ್ತೋ ಎಲ್ಲರೂ ಹೊರಟರು. ಆದರೆ ಇದ್ದದ್ದ್ಯಾರು? ಗಂಡ, ಹೆಂಡತಿ, ಅಂದರೆ ಮೃತದೇಹ, ಆತನ ಅರ್ಧಾಂಗಿ. ಆದರೆ ಆ ಕತ್ಲು, ಸ್ಮಶಾನದಲ್ಲಿದ್ದಂತಹ ಆ ಸ್ಮಶಾನ ಮೌನ ಅಂತಾರಲ್ಲ, ಸಂಪೂರ್ಣ ಮೌನವೇ. ಆದರೆ ಮೌನದಲ್ಲೂ ಸಹಿತ ಒಂದಷ್ಟು ಭಯದ ವಾತಾವರಣ ಅಲ್ಲಿ ಸೃಷ್ಟಿಯಾಗ್ಬಿಡುತ್ತೆ. ಎಷ್ಟೇ ಆದರೂ ರುದ್ರಭೂಮಿ, ಆ ರುದ್ರಭೂಮಿ, ರುದ್ರಭೂಮಿ ಆದರೂ ಸಹಿತ ರುದ್ರದೇವರು ಅಲ್ಲಿದ್ದಾರೆ ಅಂತಕ್ಕಂಥದ್ರ ಮನಸ್ಥಿತಿ ಯಾರಿಗೂ ಬರೋದಿಲ್ಲ, ಅಲ್ಲಿನ ಪರಿಸ್ಥಿತಿ ಹಾಗಾಗ್ಬಿಟ್ಟಿರುತ್ತೆ. ಆದರೆ ಈಕೆ ಮನಸ್ಸು ಹಂಗಾಗಿರಲಿಲ್ಲ. ಈಕೆ ಬಹಳ ಶ್ರದ್ಧೆಯಿಂದ, ಭಕ್ತಿಯಿಂದ ಭಗವಂತನ ಪ್ರಾರ್ಥನೆ ಮಾಡಿದ್ಲು, ಸಾಂಬ ಸದಾಶಿವನ ಆರಾಧನೆ ಮಾಡಿದ್ರು, ಗಿರಿಜಾಶಂಕರ ಆರಾಧನೆ ಮಾಡಿದ್ಲು. ಆರಾಧನೆ ಮಾಡಿದಾಗ ಒಂದು ವಿಶೇಷವಾಗಿರ್ತಕ್ಕಂಥ ಧ್ವನಿಯನ್ನು ಆಲಿಸಿದ್ಲು. ಈ ರಾತ್ರಿ ಜೋರಾಗಿ ಬಂದಂತಹ ಮಳೆ, ಮಳೆ ನಿಲ್ಲುವವರೆಗೂ ನಿನಗೊಂದು ಅವಕಾಶ ಇದೆ. ಮಳೆ ಬರ್ತಿದೆ, ಈಗ ಚಿತೆ ಬೆಂಕಿ ಅಂಟೋದಿಲ್ಲ, ಆದರೆ ಚಿತೆ ಮೇಲೆ ಮಲಗಿಸಿರುವಂತಹ ಮೃತದೇಹ ಇದೆ. ಆದರೆ ಒಂದು ಸ್ವರ ಧ್ವನಿ ಕೇಳಿತು, ಏನಪ್ಪಾ ಅಂದರೆ,
ನೀನು ನಿನ್ನ ಗಂಡನ ಉಳಿಸ್ಕೊಳ್ಬೋದಾದ್ರೆ, ಉಳಿಸ್ಕೊಳ್ಬೇಕು ಅನ್ನೋದಾದರೆ ಈಗಿಂದಿಗಲೇ ಒಂದು ಪತಿ ಸಂಜೀವಿನಿ ವ್ರತಾನುಷ್ಠಾನ ಇದೆ, ಈ ವ್ರತಾನುಷ್ಠಾನ ಮಾಡು ಅಂತ ಹೇಳಿದ್ರು. ಈ ಧ್ವನಿ ಆಕೆಗೆ ಬರಬೇಕಾದರೂ ಆಕೆಯಲ್ಲಿದ್ದಂತಹ ಆಧ್ಯಾತ್ಮಿಕತೆ, ಪ್ರತಿನಿತ್ಯದ ದೇವರ ಸೇವೆ ಅಥವಾ ತನ್ನ ಬದುಕಿನ ಒಂದು ಹೇಗಿತ್ತು ನಡೆ, ಆ ನಡೆಗೆ ತಕ್ಕಂತೆ ಸಿಕ್ತು. ಅದಕ್ಕೆ ಹೇಳೋದು, ಹೆಣ್ಣುಮಕ್ಕಳು ಸಾಧ್ಯವಾದಷ್ಟು ಧರ್ಮ, ಸಂಸ್ಕೃತಿ, ಸಂಪ್ರದಾಯ ಅಥವಾ ವಿಶೇಷವಾಗಿರ್ತಕ್ಕಂಥ ಗುಣವುಳ್ಳಂಥವರಾಗಿರಬೇಕು. ಆ ಗುಣ ಯಾವತ್ತೂ ನಿಮ್ಮನ್ನು ಕಾಪಾಡುತ್ತೆ. ಅದಕ್ಕೆ ಮನೆಯಲ್ಲಿ ತಂದೆ ತಾಯಿ ಪೂಜಾನುಷ್ಠಾನ ಮಾಡುವಾಗ ಮಕ್ಕಳು ಪಗ್ನಲ್ಲಿ ಕೂತ್ಕೋಬೇಕು. ಇವತ್ತಿನ ಕಾಲದ ಥರ ಮೊಬೈಲನ್ನು ನೋಡಿಕೊಂಡು ತಲೆ ಬಗ್ಗಿಸ್ಕೊಂಡು ಕೂತ್ಕೊಂಡ್ರೆ ಅವರು ಅರಿಶಿನ ಕುಂಕುಮ ಹಾಕ್ತಾರೋ, ಹೂವು ಏರಿಸ್ತಾರೋ, ದೇವರಿಗೆ ನೈವೇದ್ಯ ಕೊಡ್ತಾರೋ, ಯಾವುದೂ ಅರಿವಿಲ್ಲ. ಮೊಬೈಲೇ ಪ್ರಪಂಚ. ಆದರೆ ಪ್ರಪಂಚದಿಂದ ಹೊರಗಡೆ ಬಂದರೆ ಅಸಾಧ್ಯವಾದ್ದನ್ನು ಸಾಧನೆ ಮಾಡ್ಕೊಳ್ಬೋದು ಅಂತ ಹಿಂದಿನ ತಾಯಂದರು ಹೆಣ್ಣು ಮಕ್ಕಳು ಅವತ್ತನ್ನು ತೋರಿಸಿದ್ದಾರೆ. ಹಾಗೆ ಶ್ರದ್ಧೆಯಿಂದ ಭಕ್ತಿಯಿಂದ ಪೂಜಾನುಷ್ಠಾನವನ್ನು ಮಾಡಿದ್ಲು ತಾಯಿ. ಹೇಗೆ ಮಾಡೋದು ಪೂಜಾನುಷ್ಠಾನ? ಪತಿ ಸಂಜೀವಿನಿ ಈ ಅನುಷ್ಠಾನಕ್ಕೆ ಬೇಕಾಗಿರುವಂಥ ಪದಾರ್ಥಗಳು ಸಾಕಷ್ಟು ಬೇಕು, ಆದರೆ ಏನೂ ಇಲ್ಲ. ಆದರೆ ಸ್ಮಶಾನದಲ್ಲಿದ್ದಂತಹ ಒಂದು ಆಲದ ವೃಕ್ಷ, ಆ ಆಲದ ವೃಕ್ಷದ ಎಲೆಗಳನ್ನು ತಂದು ವಿಳೆದೆಲೆಯಾಗಿ ಮಾಡಿದ್ಲು. ಆ ಆಲದ ವೃಕ್ಷದ ಕಾಯಿಗಳನ್ನು ಬಟ್ಲಡಿಕೆ ಥರ ಮಾಡಿಕೊಂಡ್ಲು. ಆಲದ ವೃಕ್ಷದ ಆ ಬತ್ತಿಯನ್ನು ತಂದು ದೀಪವನ್ನು ಅಂಟಿಸಿದ್ಲು. ಆಲದ ವೃಕ್ಷದ ಮುಂದೆ ಕೂತು ಭಕ್ತಿಯಿಂದ ಪ್ರಾರ್ಥನೆ ಮಾಡಿದ್ರು. ಮೂಲತೋ ಬ್ರಹ್ಮರೂಪಾಯ ಮಧ್ಯಾಂತೋ ವಿಷ್ಣುರೂಪಿಣಿ ಅಗ್ರದಂ ಶಿವರೂಪಾಯ ವೃಕ್ಷರಾಜಾಯಿತಿ ನಮೋ ನಮಃ. ಆ ವೃಕ್ಷರಾಜನ ಮುಂಭಾಗದಲ್ಲಿ ಕೂತು ಗಿರಿಜಾಶಂಕರನ ವಿಶೇಷವಾಗಿ ಆರಾಧನೆ ಮಾಡಿದ್ರು. ಅವಳು ಮಾಡಿದಂಥ ಆ ಶ್ರದ್ಧಾಭಕ್ತಿಯ ಆ ಸಾನ್ನಿಧ್ಯದಲ್ಲಿ ಅಲ್ಲಿ ಒಳಗೆ ನಿಲ್ಲೋದೇ ಕಷ್ಟ, ಆ ಪ್ರಾಂತ್ಯದಲ್ಲಿ ಇರೋದೇ ಇನ್ನಷ್ಟು ಕಷ್ಟ. ಅಂತಹದರಲ್ಲಿ ತಾನೆಲ್ಲವನ್ನೂ ಮರೆತು ತನ್ನ ಪತಿಯ ಪುನರ್ಜನ್ಮಕ್ಕೋಸ್ಕರ ತಾನು ಅಂಗಲಾಚದಲ್ಲ, ಬೇಡದಲ್ಲ, ಆ ಬೇಡಿದಂಥ ಆ ಕ್ಷಣ ಗಿರಿಜಾಶಂಕರರ ಅನುಗ್ರಹ ಆಯಿತು. ಆ ಮರಣ ಹೊಂದಿರತಕ್ಕಂಥ ವ್ಯಕ್ತಿಗೆ ಪುನರ್ಜನ್ಮ ಸಿಕ್ತು. ಯಾವಾಗ ಆ ದೇಹಕ್ಕೆ ಜೀವ ಸಿಕ್ತೋ ಸಂತೃಪ್ತಳಾದಳು, ತೃಪ್ತಿಗೊಂಡಳು. ತೃಪ್ತಿಗೊಂಡು ನಡೆದಂತಹ ಪ್ರತಿಯೊಂದು ವೃತ್ತಾಂತವನ್ನು ಆ ರಾಜಕುವರ ತನ್ನ ತಂದೆ ತಾಯಿಗೆ, ರಾಜದಂಪತಿಗಳಿಗೆ ವಿಚಾರವನ್ನು ಮಾಡಿಸಿದರು. ಮುಟ್ಟಿದಂಥ ಆ ಸುಂದರವಾದ ಕ್ಷಣ ಅಂದಿನಿಂದ ಇಂದಿನವರೆಗೂ, ಇದು ಪ್ರತಿಯೊಬ್ಬರೂ ಸಹಿತ ಪತಿ ಸಂಜೀವಿನಿ ಅಂದಿನಿಂದ ಇಂದಿನವರೆಗೂ ಪತಿ ಸಂಜೀವಿನಿ ವೃತಾನುಷ್ಠಾನವಾಗಿ ಇದು ಪರಿಚಯಗೊಳ್ತು. ಅದಕ್ಕಾಗಿ ಇದನ್ನು ಜ್ಯೋತಿರ್ಭೀಮೇಶ್ವರ ಅಂತ ಹೇಳ್ತಾರೆ. ಆದರೆ ಮದುವೆ ಆದಂಥ ಹೆಣ್ಣುಮಕ್ಕಳು ಎರಡು ದೀಪದ ಕಂಬಗಳಿಗೆ ಪೂಜೆ ಮಾಡುವಂಥದ್ದು, ಮದುವೆ ಆಗದಿರೇ ಇರತಕ್ಕಂಥ ಹೆಣ್ಣುಮಕ್ಕಳು ಒಳ್ಳೆ ಗಂಡ ಸಿಗಲಿ ಅಂಥೇಳಿ ಮಣ್ಣಿನ ಬೊಂಬೆಗಳಿಗೆ ಪೂಜೆ ಮಾಡುವಂಥದ್ದು, ಇದು ನಮ್ಮ ಸಂಪ್ರದಾಯವಾಗಿದೆ, ಶಾಸ್ತ್ರಬದ್ಧವಾಗಿದೆ, ಅದು ಪುರಾಣಗಳಲ್ಲೂ ಉಲ್ಲೇಖ ಇದೆ. ಹಾಗಾಗಿ ಮಣ್ಣಿನ ಬೊಂಬೆಗಳಿಗೆ ಅರಿಶಿನ ಕೊಂಬನ್ನು ಕಟ್ಟಿ ಅದಕ್ಕೆ ಪೂಜಾನುಷ್ಠಾನವನ್ನು ಮಾಡ್ತಕ್ಕಂಥದ್ದು. ಈ ಪೂಜೆಯಲ್ಲಿ ಪ್ರಮುಖವಾಗಿ ದಾರಗಳಿಗೆ ಹೂವನ್ನು ಕಟ್ಟಿ ಅದನ್ನು ದೇವರ ಹತ್ರ ಇಟ್ಟು ಪೂಜೆ ಮಾಡಿ ಅದಾದ ನಂತರ ಆ ದಾರಗಳನ್ನು ತಮ್ಮ ಪತಿಯ ಮುಖಾಂತರವೋ ಅಥವಾ ಸುಮಂಗಲೆಯರು ತಾವು ಕಟ್ಕೊಳ್ಳುವಂಥದ್ದೋ, ಇದೊಂದು ಕ್ರಮ ಈ ಒಂದು ಪತಿ ಸಂಜೀವಿನಿ ಅಥವಾ ಜ್ಯೋತಿರ್ಭೀಮೇಶ್ವರ ವೃತಾನುಷ್ಠಾನದಲ್ಲಿ ಬಹಳ ಪ್ರಮುಖವಾಗಿದೆ. ಇನ್ನು ಇವತ್ತು ಮಧ್ಯಾಹ್ನ ಮಾಡುವಂಥ ಮಹಾಪ್ರಸಾದ ನೈವೇದ್ಯ ಇದೆಯಲ್ಲ, ಅದನ್ನು ಭಗವಂತನಿಗೆ ನೈವೇದ್ಯ ಬಡಿಸಿ ಆ ನೈವೇದ್ಯ ಆದಂಥ ಪ್ರಸಾದವನ್ನು ಮೊದಲು ತನ್ನ ಪತಿದೇವರಿಗೆ ಬಡಿಸುವಂಥದ್ದು ಒಂದಷ್ಟು ಕಡೆ ಕ್ರಮ ಇದೆ. ಇದು ಶಾಸ್ತ್ರಬದ್ಧವಾಗಿ ನಡೆಯೋ ಕ್ರಮ. ಇದರ ಮಧ್ಯದಲ್ಲಿ ಬೆಳಿಗ್ಗೆ ಗಂಡನ ಪಾದ ತೊಳೆದು ಇವತ್ತು ನಾನು ನಿಮ್ಮ ಜೊತೆ ಪ್ರಯಾಣ ಬರಬೇಕು ಅಂಥೇಳಿ ಬಲವಂತವಾಗಿ ಗಾಡಿ ಹಿಂದೆ ಕೂತ್ಕೊಂಡು ಎಲ್ಲಿ ಅಂಗಡಿ ಸಿಗುತ್ತೋ ಅಲ್ಲೋಗಿ ನಿಲ್ಲಿಸ್ಕೊಂಡು ಒಂದು ರೇಷ್ಮೆ ಸೀರೆಗೆ ಟ್ಯಾಕ್ಸ್ ಹಾಕುವಂತಹ ಪರಿಸ್ಥಿತಿನೂ ಇವತ್ತಿದೆ. ಅದು ಎಲ್ಲರ ಕುಟುಂಬದಲ್ಲೂ ಆಗಲಿ, ನನ್ನ ಕುಟುಂಬದಲ್ಲಿ ಇದು ಹೀಗೇ ಇರಲಿ, ಒಳ್ಳೆಯದಾಗಲಿ, ಶುಭವಾಗಲಿ. ಪೂಜಾನುಷ್ಠಾನ ಪ್ರಾರಂಭಿಸಬೇಕು. ಅದಕ್ಕಾಗಿ ನಮ್ಮ ಗುರುರಾಜ್ ಶರ್ಮಾರವರನ್ನು ವೇದ ಮಂತ್ರಗಳ ಮುಖಾಂತರ ಗಣಪತಿಯನ್ನು ಆರಾಧನೆ ಮಾಡ್ತಾ ದೇವತಾರಾಧನೆಯನ್ನು ಮಾಡೋಣ. ಓಂ ಗಣಾನಂತ್ವ ಗಣಪತಿಗಂ ಭವಾಮಹೇ ಕವಿಂ ಕವೇ ನಾಮ ಪಮಶ್ರವಸ್ತವಂ ಜ್ಯೇಷ್ಠರಾಜಂ ಬ್ರಹ್ಮಣಾಂ ಬ್ರಹ್ಮಣಸ್ಪದಾನ ಶೃಣ್ವನ್ನೋ ದಿವಸೇ ದಸಾದನಂ ಮಹಾಗಣಾಧಿಪತಯೇ ನಮಃ. ಓಂ ವಕ್ರತುಂಡಾಯ ಧೀಮಹೇ ತನ್ನೋ ದಂತೇ ಪ್ರಚೋದಯಾತ್. ಓಂ ಶಿವಾಯ ನಮಃ. ಓಂ ಮಹೇಶ್ವರಾಯ ನಮಃ. ಓಂ ಶಂಭವೇ ನಮಃ. ಓಂ ಪಿನಾಕಿನೇ ನಮಃ. ಓಂ ಶಶಿಶೇಖರಾಯ ನಮಃ. ಓಂ ಜ್ಯೋತಿರ್ಭೀಮೇಶ್ವರಾಯ ನಮಃ. ಜ್ಯೋತಿರ್ಭೀಮೇಶ್ವರನ ಅನುಷ್ಠಾನವನ್ನು ಮಾಡುವಾಗ ಮೊದಲು ಮಂಟಪವನ್ನು ಶುದ್ಧಿ ಮಾಡಬೇಕು. ಮಂಟಪವನ್ನು ಶುದ್ಧಿ ಮಾಡಿ ಶುದ್ಧ ಜಲವನ್ನು, ಗಂಗಾ ಜಲವನ್ನು ಅಥವಾ ಒಂದು ಶುದ್ಧ ಜಲವನ್ನು ತೆಗೆದುಕೊಂಡು ಗಂಗೆಯ ಚೇಮನೆಯ ಚೈವ ಗೋದಾವರಿ ಸರಸ್ವತಿ ನರ್ಮದಾ ಸಿಂಧು ಕಾವೇರಿ ಜಲೇಸ್ಮಿನ್ ಸನ್ನಿಧಿಂಕುರು, ಹೀಗೆ ಸಪ್ತ ನದಿಗಳನ್ನು ತೀರ್ಥವನ್ನು ಒಂದು ಕಳಶದಲ್ಲಿ ಆವಾಹನೆ ಮಾಡಿ ಆ ಕಳಶದ ಜಲವನ್ನು ಪ್ರೋಕ್ಷಣೆ ಮಾಡತಕ್ಕಂಥದ್ದು. ಪ್ರೋಕ್ಷಣೆ ಆದ ನಂತರ ಗಣಪತಿಯನ್ನು ಪ್ರಾರ್ಥನೆ ಮಾಡತಕ್ಕಂಥದ್ದು.
ಏಕದಂತಾಯ ವಿದ್ಮಹೇ ವಕ್ರತುಂಡಾಯ ಧೀಮಹೇ ತನ್ನೋದಂತೆ ಪ್ರಚೋದಯಾತ್. ಆದಿಪೂಜಿತನೂ ಅಗ್ರಗಣ್ಯನೂ ಆದಂತಹ ಗಣಪನ ಪ್ರಾರ್ಥನೆಯೊಂದಿಗೆಯೇ ಕಾರ್ಯಕ್ರಮ ಪ್ರಾರಂಭ ಆಗ್ತಕ್ಕಂಥದ್ದು. ಹಾಗಾಗಿ ಮಾಡಿರುವಂತಹ ಪದಾರ್ಥಗಳನ್ನು ಖಾದ್ಯಗಳನ್ನು ಎಲ್ಲವನ್ನು ಸಹಿತ ದೇವರ ಮುಂದೆ ಇಟ್ಟು ದೇವರಿಗೆ ಮಹಾ ನೈವೇದ್ಯವನ್ನು ಮಾಡಿ ಭಗವಂತನಿಗೆ ಧೂಪ ದೀಪ ನೈವೇದ್ಯ ಅರ್ಚನೆಯನ್ನು ಮಾಡತಕ್ಕಂಥದ್ದು. ಅದರ ಮಧ್ಯದಲ್ಲಿ ಇವತ್ತು ಶ್ರೀಕ್ಷೇತ್ರ ಘಾಟಿ ಕ್ಷೇತ್ರದಿಂದ ಬಂದಿರತಕ್ಕಂತಹ ಗುರುರಾಶರ್ಮಾರವರ ಆ ಕುಟುಂಬ ಪರಿವಾರ ಸಹಿತ ನಮ್ಮೊಂದಿಗಿದೆ. ಎಲ್ಲರೊಂದಿಗೂ ಸಹಿತ ಇವತ್ತು ದೇವರ ಅನುಷ್ಠಾನವನ್ನು ಮಾಡುತ್ತಿದ್ದೇವೆ. ಇದು ಲೋಕ ಕಲ್ಯಾಣಾರ್ಥವಾಗಿ ಸರ್ವರಿಗೂ ಸಹಿತ ಅನುಗ್ರಹ ಸಿಗುವಂಥದ್ದಾಗಲಿ, ಅದರಲ್ಲೂ ಪ್ರಕೃತಿ ಮಾತೆ ಶಾಂತಳಾಗಲಿ. ಇತ್ತೀಚಿನ ದಿನಗಳಲ್ಲಿ ನಡೆದಂತಹ ಅವಘಡಗಳನ್ನು ನೋಡಿದ್ರೆ ಮನಸ್ಸು ಬಹಳಷ್ಟು ನೋವಾಗ್ತಾ ಇದೆ. ಮಳೆ ಎಲ್ಲಿಲ್ವೋ ಅಲ್ಲಿ ಮಳೆ ಆಗಬೇಕಾಗಿದೆ, ಎಲ್ಲಿ ಮಳೆ ಜಾಸ್ತಿ ಆಗ್ತಾ ಇದೆಯೋ ಅಲ್ಲಿ ಶಾಂತಿಗೊಳ್ಳಬೇಕಾಗಿದೆ. ಇದರ ಮಧ್ಯದಲ್ಲಿ ಜ್ಯೋತಿರ್ಭೀಮೇಶ್ವರರ ಪ್ರಾರ್ಥನೆ ನಾವು ನೀವು ಮಾಡುವಂಥದ್ದಾಗಿರಲಿ. ಓಂ ಸಾಂಬ ಸದಾಶಿವಾಯ ನಮಃ. ಕಾರ್ಯಕ್ರಮದಲ್ಲಿ ಬಹಳ ವಿಶೇಷವಾಗಿ ಪೂಜಾನುಷ್ಠಾನವನ್ನು ಪ್ರಾರಂಭ ಮಾಡಿದ್ವಿ, ಪೂಜಾನುಷ್ಠಾನವನ್ನು ಮುಂದುವರಿಸ್ತಾ ಇದ್ರಿ. ಜೊತೆಗೆ ನಮ್ಮ ಮಹರ್ಷಿವಾಣಿ ಕಾರ್ಯಕ್ರಮಕ್ಕೆ ಬಹಳ ವಿಶೇಷವಾಗಿರ್ತಕ್ಕಂಥ ಅತಿಥಿಗಳ ಆಗಮನ ಈಗ ತಾನೇ ಆಗಿದೆ. ಪೂಜಾನುಷ್ಠಾನದಲ್ಲಿ ಇವತ್ತಿನ ದಿವಸ ನಮ್ಮ ಜೊತೆ ಭಾಗಿಯಾಗಲಿದ್ದಾರೆ ಗುರುಜಿರವರ ಮೊಮ್ಮಗಳಾಗಿರ್ತಕ್ಕಂಥ ಮನೋಜ್ಞ ಸ್ತುತಿಯವರು. ಬಾಲ್ಯದಿಂದನೇ ಒಳ್ಳೆ ಗಂಡ ಸಿಗಲಿ ಅಂತ ಹೇಳಿ ಜ್ಯೋತಿರ್ಭೀಮೇಶ್ವರನ ವ್ರತಾನುಷ್ಠಾನವನ್ನು ಮಾಡ್ತಾ ಇದ್ದಾರೆ. ಬನ್ನಿ, ಅವರನ್ನು ಕೂಡ ನಮ್ಮ ಜೊತೆ ಪೂಜಾನುಷ್ಠಾನಕ್ಕೆ ಸೇರಿಸ್ಕೊಳ್ಳೋಣ. ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ. ಆಗುರುಡೆ ಪೂಜಾನುಷ್ಠಾನವನ್ನು ಮತ್ತೆ ಮುಂದುವರಿಸೋಣ. ಅಷ್ಟಾಪದೆ ನವಪದೆ ಭವಸೆ ಸಹಸ್ರ ಅಕ್ಷರ ಪರಮೇಭ್ಯೋ ಮನ್ ಈಶಾನ ಸರ್ವವಿದ್ಯಾನಾಮೀಶ್ವರ ಸರ್ವಭೂತಾನಾಂ ಬ್ರಹ್ಮಾಧಿಪತಿ ಬ್ರಹ್ಮಣೋಧಿಪತಿ ಬ್ರಹ್ಮ ಶಿವೋ ಮೇ ಅಸ್ತು ಸದಾಶಿವೋ. ನಮಸ್ತೆ ಅಸ್ತು ಭಗವನ್ ವಿಶ್ವೇಶ್ವರಾಯ ಮಹಾದೇವಾಯ ತ್ರಯಂಬಕಾಯ ತ್ರಿಪುರಾಂಧಕಾಯ ತ್ರಿಕಾಂಬಿಕಾಲಾಯ ಕಾಲಾಗ್ನಿರುದ್ರಾಯ ನೀಲಕಂಠಾಯ ಮೃತ್ಯುಂಜಯಾಯ ಸರ್ವೇಶ್ವರಾಯ ಸದಾಶಿವಾಯ ಶ್ರೀಮನ್ ಮಹಾದೇವಾಯ ನಮಃ.
ಆಷಾಢ ಮಾಸದ ಕಡೆಯ ದಿನ, ಬಹಳ ವಿಶೇಷವಾಗಿ ಭಾನುವಾರ, ಜ್ಯೋತಿರ್ಭೀಮೇಶ್ವರ ವ್ರತದ ಸಾಕಷ್ಟು ಮಹತ್ವಪೂರ್ಣ ಮಾಹಿತಿ, ಕಥಾಶ್ರವಣ, ಪೂಜಾನುಷ್ಠಾನ ಪ್ರತಿಯೊಂದು ಕೂಡ ಬಹಳ ಅರ್ಥಗರ್ಭಿತವಾಗಿತ್ತು. ಇದೆಲ್ಲದರ ಆಚರಣೆಯೊಂದಿಗೆ ತಮ್ಮೆಲ್ರಿಗೂ ಕೂಡ ಮತ್ತೊಮ್ಮೆ ಮಗದೊಮ್ಮೆ ಮಹರ್ಷಿವಾಣಿ ಕಾರ್ಯಕ್ರಮದ ಸಮಸ್ತ ವೀಕ್ಷಕ ಪ್ರಭುಗಳು ತಮ್ಮೆಲ್ರಿಗೂ ಕೂಡ ಜ್ಯೋತಿರ್ಭೀಮೇಶ್ವರ ಹಬ್ಬದ ಶುಭಾಶಯಗಳನ್ನು ತಿಳಿಸ್ತಾ ಒಳ್ಳೆದಾಗಲಿ ಶುಭವಾಗಲಿ. ಮತ್ತೆ ನಮ್ಮ ನಿಮ್ಮ ಭೇಟಿ ನಾಳೆ ಬೆಳಗ್ಗಿನ ಮಹರ್ಷಿವಾಣಿ ಕಾರ್ಯಕ್ರಮದಲ್ಲಿ, ಅದರಲ್ಲೂ ಬಹಳ ವಿಶೇಷವಾಗಿ ಶ್ರಾವಣ ಮಾಸದ ಮೊದಲನೆಯ ದಿನದಂದು. ಒಳ್ಳೆದಾಗಲಿ, ಶುಭವಾಗಲಿ, ನಮಸ್ತೆ.